नमस्कार वीक्षकरे, क्लासिक टाइम कार्यक्रम के तमगेल्लरिगू कूड़ा प्रीतिय स्वागत। वीक्षकरे, तालीम प्रदर्शन बग्गे नावेल्लरू केळिर्तेवे हागे नोडिर्तेवे। ई प्रदर्शनवन्नु नोडुवागले नम्म ओंदु मै मेलिरुवंतह रोम नित्तुबिडुत्तदे। याकंत हेळिद्रे अष्टु रोमांचनकारियागिर्तदे ई प्रदर्शनवन्नु नोडोदु। सो याकागि ई तालीम विद्ये बग्गे माताड्तिदीर अंत योचने मार्तिरबहुदु। इवत्तिन नम्म कार्यक्रमद विशेष अतिथि कूड हलवारु वर्षगळिंद ई तालीम प्रदर्शनवन्नु बेरे बेरे कडेगळल्ली नीडि हागे मच्चुकेयन्न ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ। ಇವರಿಗೆ 7ನೇ ವಯಸ್ಸಿನಲ್ಲಿ ಇರುವಾಗಲೇ ಈ ವಿದ್ಯೆ ಬಗ್ಗೆ ತುಂಬಾ ಆಸಕ್ತಿ ಇತ್ತು। ತದನಂತರದಲ್ಲಿ ಇವರು ಈ ವಿದ್ಯೆಯನ್ನ ಕಲಿತಾರೆ, ಹಾಗೆ ತಮ್ಮದೇ ಒಂದು ತಂಡವನ್ನ ಕಟ್ಟಿಕೊಳ್ಳುತ್ತಾರೆ। ಬೇರೆ ಬೇರೆ ಪ್ರದೇಶಗಳಲ್ಲಿ ತಾಲೀಮ್ ಪ್ರದರ್ಶನವನ್ನ ಇವರು ನೀಡುತ್ತಾರೆ। ಸೋ ಇವರ ಇಷ್ಟು ವರ್ಷಗಳ ಅನುಭವವನ್ನ ನಮ್ಮ ಜೊತೆ ಇವತ್ತು ಹಂಚಿಕೊಳ್ಳಲಿದ್ದಾರೆ। ಸೋ ಇವರ ಹೆಸರು ದಿನಕರ್ ಉಪ್ಪುರು ಅಂತ ಹೇಳಿ ಮೊದಲನೇದಾಗಿ ಇವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ। ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ। ದಿನಕರ್ ಸರ್, ನಿಮಗೆ 7ನೇ ವಯಸ್ಸಿನಲ್ಲಿ ಇರುವಾಗಲೇ ಈ ತಾಲೀಮ್ ವಿದ್ಯೆ ಬಗ್ಗೆ ಒಂದು ಆಸಕ್ತಿ ಮೂಡುತ್ತದೆ। ಈಗ ಒಂದಿಗ ನಾವು ಈಗ ಹಾಡುಗಾರರಿಗೆ ಕೇಳಬಹುದು, ಯಾಕೆ ನಿಮಗೆ ಹಾಡು ಒಂದು ಸಂಗೀತದಲ್ಲಿ ಆಸಕ್ತಿ ಬಂತು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಯಾರೋ ತಂದಿನ ತಾಯಿಯೋ ಹಾಡುಗಾರರಾಗಿದ್ರು, ಹಾಗಾಗಿ ನಾವು ನಮಗೆ ಸಂಗೀತದಲ್ಲಿ ಆಸಕ್ತಿ ಬಂತು। ಇಲ್ಲ ಅಂತ ಹೇಳಿದ್ರೆ ಡ್ಯಾನ್ಸರ್ ಹತ್ರ ಕೇಳಿದ್ರು, ಅವರು ಹೇಳ್ತಾರೆ ನಮ್ಮ ತಂದೆ ತಾಯಿ ಅಥವಾ ಅಕ್ಕನ ಯಾರು ಡ್ಯಾನ್ಸರ್ ಆಗಿದ್ದಾರೆ, ಸೋ ಅವರನ್ನು ನೋಡಿ ನಾವು ಕಲ್ತ್ವಿ ಅಂತ ಹೇಳ್ತಾರೆ। ಸೋ ನಾನು ನಿಮ್ಮ ಹತ್ರ ಕೇಳಬೇಕು, ಯಾಕೆ ನಿಮಗೆ ಈ ತಾಲೀಮ್ ವಿದ್ಯೆಯಲ್ಲಿ ಆಸಕ್ತಿ ಬಂತು? ನಿಮ್ಮ ಮನೆಯಲ್ಲಿ ಕೂಡ ಯಾರಾದರೂ ಈ ವಿದ್ಯೆಯನ್ನ ಕಲ್ತಿದ್ದಾರಾ ಹೇಗೆ? ಸರ್, ಮೇಡಂ, ನನಗೆ ನಮ್ಮ ತಂದೆಯವರು ಇದನ್ನು ಮಾಡುತ್ತಿದ್ರು। ಈ ತಂದೆಯವರು ತಾಲೀಮ್ ಕಾರ್ಯಕ್ರಮವನ್ನು ಮಾಡುವಾಗ ನಾವು ನೋಡಿ ವೀಕ್ಷಣೆ ಮಾಡುವಾಗ ನನಗೂ ಅದು ಕಲಿಬೇಕು, ನಾವು ಸಹ ಹೀಗೆ ತಂದೆಯಾಗಿ ನಾವು ಸಹ ಕಲಿತು ನಾವು ಸಹ ಮುಂದೆ ಬರಬೇಕು, ನಮ್ಮ ಈ ಜನಾಂಗದಲ್ಲಿ ಇದು ಕಲಿತುಕೊಂಡು ನಾವು ಸಹ ಎಲ್ಲ ಜನರ ಮೆಚ್ಚುಗೆ ಪಡೆಯಬೇಕು ಎಂಬುದನ್ನು ಆಸಕ್ತಿಯಿಂದಾಗಿ ಅದನ್ನು ನೋಡಿ ಅವರು ಎಲ್ಲಿ ಕೂಡ ತಾಲೀಮ್ ಪ್ರೋಗ್ರಾಮ್ ಕೊಡಲಿಕ್ಕೆ ಹೋದಾಗ ನಾವು ಅವರು ನೀವು ಕಲಿಬೇಕು ಬೇರೆ ಬೇಡ ಹೇಳಿದ್ರು ಕೂಡ ನಾವು ಒತ್ತಾಯದಿಂದ ಅವರೊಟ್ಟಿಗೆ ಹೋಗ್ತಿತ್ತು ನಾವು, ಹಾಗೆ ಅದರಿಂದಾಗಿ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು। ಇವನೊಂದು ದಿನಕ್ಕೆ ಅದನ್ನು ನೋಡ್ತಾ ನಾವು ಅದನ್ನು ಕಲಿಯ ಎಂಬನಿಸು ಬಂತು ನಮಗೆ। ಓಕೆ, ನಿಮ್ಮ ತಂದೆಯಿಂದ? ತಂದೆಯಿಂದ, ತಂದೆ ಅದನ್ನು ಮಾಡಿದ್ರೆ ತಂದೆಯಿಂದಲೇ ನಮಗೆ ಬಂದಿದೆ। ಓಕೆ ಸರ್, ಪುಟ್ಟದಾಗಿ ಪರಿಚಯ ಮಾಡ್ಕೊಳ್ಬೋದಲ್ಲ ಸರ್ ನಿಮ್ಮ ತಂದೆಯ ಬಗ್ಗೆ? ಸರಿ, ನಮ್ಮ ತಂದೆ ಬೇಸಾಯಗಾರರು, ಅವರು ಬೇರೆ ಏನು ಉದ್ಯೋಗ ಇರಲಿಲ್ಲ, ಮನೆಯಲ್ಲಿ ನಾವು ಬೇಸಾಯಗಾರರಾಗಿದ್ದರು ತಂದೆಯವರು। ಅದರೊಂದಿಗೆ ಇದೊಂದು ಈ ಮಕ್ಕಳಿಗೆಲ್ಲ ಆಸುಪಾಸಿನ ಮಕ್ಕಳನ್ನು ಒಟ್ಟಾಕೊಂಡು ಈ ಅವರು ಗುರುಗಳಾದ ಇಸ್ಸುಬ್ ಸಾಹೇಬರ್ ಅಂತೇಳಿ ಅವರು ಬಾರ್ಕೂರ್ನವರು, ಆ ಬಾರ್ಕೂರ್ನವ್ರನ್ನ ಕಲಿತರು। ಅದನ್ನು ಕಲ್ತ್ಕೊಂಡು ಬಂದು ನಮ್ಮ ಉಪ್ಪೂರಿನಲ್ಲಿ ಉಪ್ಪೂರು ಕುದುರುಬೆಟ್ಟಿನಲ್ಲಿ ಅವರದೇ ಒಂದು ಒಂದು ಕ್ಲಾಸನ್ನು ಶುರು ಮಾಡಿದರು। ಆಗ ಈಗದ ಹಾಗೆ ವ್ಯಾಯಾಮ ಶಾಲೆ ಅಂತೇಳಿ ಇದ್ದರು ಕೂಡ ಈಗ ಎಲ್ಲ ಜಿಮ್ಮು ಮತ್ತು ಇತರ ಕಾರ್ಯಕ್ರಮಗಳಿದ್ದಾಗೆ ಆಗದ ಕಾಲದಲ್ಲಿ ಅಷ್ಟೊಂದು ವ್ಯವಸ್ಥೆಗಳು ಇರಲಿಲ್ಲ। ಈಗ ಆಗ ಏನಾಗಿತ್ತು ಅಂದರೆ ಕೇವಲ ಒಂದು ಮಡ್ಲನ್ನು ಕಟ್ಟಿ ಆ ಮಡ್ಲಿನ ಮಧ್ಯದಲ್ಲಿ ಯಾರು ನೋಡಬಾರ್ದಿದ್ದು, ನೋಡಿದರೆ ಒಂಥರ ಅಸಹ್ಯವಾಗ್ತದೆ, ಇದನ್ನು ನೋಡಿ ಕಲಿಯೋದನ್ನು ನೋಡಿದರೆ ಜನರು ಅದು ಹೆದರ್ಕೊಂಡು ಮತ್ತೆ ಮಕ್ಕಳನ್ನು ಕಳಿಸೋದಿಲ್ಲ ಎಂಬ ಉದ್ದೇಶದಿಂದ ಅದಕ್ಕೇನು ಮಡ್ಲು ಕಟ್ಕೊಳ್ತಿದ್ವಿ ನಾವು, ಮಡ್ಲನ್ನು ತೆಂಗಿನ ಗರಿಗಳಿಂದ ಕಟ್ಟಿದ ತಟ್ಟಿ, ಈಗ ಅದನ್ನು ತಟ್ಟಿಯನ್ನು ಕಟ್ಟಿ ಅದನ್ನಾಗ ಅದರೊಳಗೇ ಅದರೊಳಗೆ ಯಾರು ಬರಲಿಕ್ಕಿಲ್ಲ, ಮಕ್ಕಳು ಬರಲಿಕ್ಕಿಲ್ಲ, ಬೇರೆಯವ್ರು ನೋಡೋರು ಬರಲಿಕ್ಕಿಲ್ಲ, ಏನು ಅದಕ್ಕೆ ಕಲೀಲಿಕ್ಕೆ ಬರೋದು ವಿದ್ಯಾರ್ಥಿಗಳು ಮಾತ್ರ ಬರಬೇಕೆಂಬೊಂದು ಅದು ಕಂಡೀಷನ್ ಇತ್ತು ನಮ್ಮ ತಂದೆಯವರದ್ದು। ಅದೇ ಥರ ನಾವು ಮುನ್ನಡೆಸ್ಕೊಂಡು ಹೋಗ್ತಿತ್ತು, ಅಲ್ಲಿ ಬೇಕಾದಾಗೆ ವ್ಯವಸ್ಥೆಗಳು ಬೇಕಾದ ನಮ್ಮ ಸಲಕರಣೆಗಳನ್ನು ಜೋಡಿಸಿಡ್ತಿತ್ತು ಅಲ್ಲಿ, ನಾವು ಅದರ ಮೇಲೆ ಅದರಲ್ಲಿ ಕಲಿಸ್ತಿತ್ತು ನಾವು, ಅಲ್ಲಿ ಟೈಮಿಂಗ್ ಇದೆ, ಆ ಬರುವಾಗ ಕೂಡ ಕಂಡೀಷನ್ ಇದೆ, ಯೂನಿಫಾರ್ಮ್ನಲ್ಲಿ ಬರಬೇಕು, ಶಿಸ್ತುಬದ್ಧವಾಗಿರಬೇಕು, ಹೊರಗೆ ಬಂದ ಮೇಲೆ ಒಳಗೆ ನಗಾಡಬಾರ್ದು, ಕಲಿಸುವಾಗ ಒಬ್ಬ ತಪ್ಪು ಮಾಡಿದರೆ ಆ ತಪ್ಪನ್ನು ಖಂಡಿಸಿ ಅಥವಾ ಇನ್ನೊಬ್ಬ ತಮಾಷೆ ಮಾಡಬಾರ್ದು ಎಂಬುದು ನಮ್ಮ ಕಂಡೀಷನ್ ಇತ್ತು। ಆ ಕಂಡೀಷನ್ ಯಾಕೆ ಅಂತ ಕೇಳಿದರೆ, ಒಂದು ಮಗುವಿಗೆ ನಾವು ವಿದ್ಯೆ ಕೊಡುವಾಗ ಅವನು ಎರಡು ಮಕ್ಕಳು ಅದನ್ನು ನೋಡಿ ಅವರನ್ನು ನಗಾಡಿದರೆ ಅವನು ಮನಸ್ಸಿಗೆ ಇಂಜರಿಕೆ ಬರ್ತದೆ, ಕಲೀಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಅವನು ನನ್ನನ್ನು ಆಟವನ್ನು ನೋಡಿ ಅವನೇನು ಹೇಳ್ತಾನೆ ಎಂಬಂಥ ಅಂಜಿಕೆಯಿಂದಾಗಿ ಬರೋದಿಲ್ಲ ಎಂಬ ಉದ್ದೇಶದಿಂದ ಈ ಮಕ್ಕಳಿಗೆ ಫಸ್ಟಾಗಿ ನಾವು ಸ್ಟ್ರಿಕ್ಟ್ ಶಿಸ್ತನ್ನು ಪಾಲಿಸಿಕೊಂಡು ಬರ್ತಿತ್ತು ನಾವು। ಓಕೆ ಓಕೆ, ಶಿಸ್ತನ್ನು ಕೂಡ ಹೇಳಿಕೊಡ್ತಾ ಇದ್ದೀವಿ ಅಲ್ಲಿ, ಖಂಡಿತ। ಓಕೆ, ಅದೇ ರೀತಿ ಸರ್ ಅಂದ್ರೆ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಉಪ್ಪೂರು, ಸೊ ಇದು ಯಾವಾಗ ಅಂದ್ರೆ ಸ್ಟಾರ್ಟ್ ಆಗ್ತದೆ ಅಂತ? ಸರ್ವಸಾಮಾನ್ಯ ನನಗೆ ತಿಳಿದ ಪ್ರಕಾರ ಒಂದು 1945 ಅಂದಾಜು ಸರ್, ಅಂದು ನಮ್ಮದು ನನ್ನ ಅನಿಸಿಕೆ ನನ್ನ ಅನುಭವ ಸರ್ವಸಾಮಾನ್ಯ ಈಗ 75 ವರ್ಷದ ಅನುಭವ ಇದೆ, 75 ವರ್ಷ ಆಗ್ತದೆ ಎಂಬುದನ್ನು ನಮ್ಮ ಒಂದು ಗಮನದಲ್ಲಿದೆ। 75 ವರ್ಷಗಳಿಂದ ನಮ್ಮ ತಂದೆಯವರಿಂದ ನಾವು ನೋಡಿದ್ದು ನೋಡಿದ ಕಾರ್ಯಕ್ರಮ ಇತ್ತು, ಅವ್ರು ಹೇಳಿದ್ದು ಮತ್ತು ನಾವು ಕೇಳಿದ್ದು, ಮತ್ತೆ ಸ್ವಂತವಾಗಿ ನಂದು ಈಗ ಸರ್ವಸಾಮಾನ್ಯ ಒಂದು 59 ವರ್ಷ ನನ್ನ ಅನುಭವ, ನನ್ನ ಅನುಭವ ಅಂದ್ರೆ 3ನೇ ಕ್ಲಾಸ್ ಅಂದ್ರೆ ನನಗೆ 49 ವರ್ಷ ಅನುಭವ ಇದು। ಓಕೆ, ಹಾಗೆ ನೀವು ಹೇಳ್ತಾ ಇದ್ರೆ ತಂದೆಯಿಂದ ನಿಮಗೆ ಆಸಕ್ತಿ ಬಂತು ಅಂತ ಹೇಳಿ, ಸೊ ನೀವೇನು ಅವ್ರ ಜೊತೆ ದಿನಾಲು ಹೋಗ್ತಾ ಇದ್ರ ಅಲ್ಲಿ ಕಲಿಯುವಾಗ ಅಂತ? ಇಲ್ಲ ನೋಡಿ, ನಮಗೆ ಅಲ್ಲಿ ವಾರದಲ್ಲಿ
ಒಂದು ಕ್ಲಾಸ್ ಮಾಡ್ತಿದ್ರು ರವಿವಾರ ಮಾತ್ರ ನಮ್ಮ ಕ್ಲಾಸ್ ಇಟ್ಕೊಂಡಿದ್ರು ಆ ರವಿವಾರ ಕ್ಲಾಸ್ ಅಲ್ಲಿ ಅವರ ಒಟ್ಟಿಗೆ ನಾವು ಹೋಗ್ತಿತ್ತು ಓಕೆ ನೋಡ್ಲಿಕ್ಕೆ ಕಲಿ ನೋಡ್ವಿ ಆ ನೋಡಿ ನೋಡಿ ನಮಗೆ ಅದನ್ನ ಹುಮ್ಮನಸ್ತಿಂದ ನಾವು ಕಲಿಯಕ್ಕೆ ಪ್ರಾರಂಭ ಮಾಡಿದ್ವಿ ತಂದೆಯವರಿಗೆ ಒಂದು ಗುರಿ ಇತ್ತು ನಾನು ಮಾತ್ರ ಎಲ್ಲ ಊರಿನವರಿಗೆ ಕಲಿಸೋದು ಮಾತ್ರ ನನ್ನ ಮಕ್ಕಳು ಕಲಿಬೇಕು ಎಂಬ ಒಂದು ಅವರದೊಂದು ಇರಾದೆ ಇತ್ತು ಅದರಿಂದಾಗಿ ನಾವು ಸಹ ಕಲಿಯಕ್ಕೆ ಪ್ರಾರಂಭ ಮಾಡಿದ್ವಿ ಮತ್ತೆ ಕೊನೆ ಕೊನೆಗೆ ನಮಗೆ ಸಹ ಒಂದು ಛಲ ಆ ತಂದೆಯನ್ನು ಹೆಚ್ಚಿಗೆ ಆಗಬೇಕು ನಾವು ಅವರನ್ನು ಒಂದು ಮಟ್ಟ ವಿದ್ಯೆಯಲ್ಲಿ ನಾವು ಮುಂದೆ ತೋರಿಸಬೇಕು ಎಂಬುದು ಛಲ ಇತ್ತು ಅದರಿಂದಾಗಿ ಇದು ಸ್ವಲ್ಪ ಹಾಗೇನೆ ನಡ್ಕೊಂಡು ಬಂದಿದ್ದೇನೆ ಓಕೆ ಸರ್ ಹಾಗೆ ಈ ತಾಲೀಮು ವಿದ್ಯೆಯನ್ನ ಕಲಿಯಲಿಕ್ಕೆ ಧೈರ್ಯ ಜಾಸ್ತಿ ಬೇಕಲ್ವಾ ಖಂಡಿತ ತುಂಬಾನೇ ಅಂದ್ರೆ ಹೆದರಿಕೆ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ ನಮ್ಮ ಪ್ರಾಣಕ್ಕೆ ಅಪಾಯವಾಗುವಂತ ಸಿಚುಯೇಷನ್ ಇರ್ತದೆ ಸೋ ಅಂತ ಹಾ ಕೆಲವೊಂದು ಒಂದು ಸಂಗತಿಗಳಲ್ಲಿ ಹೇಳೋದಾದ್ರೆ ಸೋ ನಿಮಗೆ ಸರ್ ಹೇಗೆ ಇದರ ಮೊದಲೇ ಧೈರ್ಯ ಇದ್ದಿತ್ತ ಅಥವಾ ತಂದೆಯನ್ನ ನೋಡಿ ಧೈರ್ಯ ಬಂತ ನಿಮಗೆ ಅಂದ್ರೆ ನಮಗೆ ಧೈರ್ಯ ಇತ್ತು ಅಂದ್ರೆ ನಮ್ಮ ಇದು ಏನಂದ್ರೆ ನಮ್ಮಲ್ಲಿ ಕೋಟಿ ಕ್ಷತ್ರಿಯ ನಾವು ಕ್ಷತ್ರಿಯರು ನಾವು ಹಿಂದಿನ ಕಾಲದಲ್ಲಿ ಇದು ಯಾಕಂತ ಕ್ಷತ್ರಿಯದ ಕೋಟೆಕಾಯಿ ಅವರಿಗೆ ಇದು ತಾಲಿಮೆ ಎಂದು ಹೆಸರು ಬರಲಿ ತಾಲಿಮೆ ಎಂಬ ಹೆಸರು ಬರಲಿ ಕಾರಣ ಇದನ್ನು ಈ ತಾಲಿಮೆ ಅಂದರೆ ಯುದ್ಧದ ಕಾಲದಲ್ಲಿ ಇದನ್ನೆಲ್ಲ ಈ ವೈರಿಗಳನ್ನು ಸದೆ ಬಡಿಲಿಕ್ಕೆ ಈ ವಿದ್ಯೆಯನ್ನು ಅನುಕೂಲ ಪಟ್ಟು ಉಪಯೋಗಿಸಿಕೊಳ್ತಿದ್ರು ಓಕೆ ಸದೆ ಬಡಿಲಿಕ್ಕಾಗಿ ಅದನ್ನೇ ಈಗ ಕೊನೆಗೀಗ ಅದು ಮುಗಿದೋಯಿತು ಅದರ ನಂತರ ಇದನ್ನು ಈ ಹಬ್ಬ ಹರಿದಿನಗಳಲ್ಲಿ ಇದನ್ನು ಜಾತ್ರೆಗಳಲ್ಲಿ ಆ ತಾಲೀಮನ್ನು ಈ ಆಟವನ್ನಾಗಿ ಪ್ರಾರಂಭ ಮಾಡಿದರು ಅದನ್ನು ನೋಡಿ ಜನರು ಮನರಂಜನೆಗಾಗಿ ಉಪಯೋಗ ಮಾಡ್ಕೊಂಡಿದ್ರು ಓಕೆ ಮೊದಲೆಲ್ಲ ಅಂದ್ರೆ ಜಾತ್ರೆಗಳೆಲ್ಲ ನಡೀತಾ ಇತ್ತಲ್ಲ ಹಳ್ಳಿಗಳಲ್ಲಿ ಸೋ ಅದ್ರ ಅಲ್ಲಿ ಪ್ರದರ್ಶನ ನಡೀತಾ ಇತ್ತು ಸರ್ ಸ್ಟಾರ್ಟಿಂಗ್ ಅಂದ್ರೆ ಈಗ ತಾಲೀಮು ಪ್ರದರ್ಶನ ಕೊಡ್ಲಿಕ್ಕೆ ಕೆಲವೊಂದು ಸಲಕರಣೆಗಳೆಲ್ಲ ಬೇಕಾಗ್ತದೆ ಸೋ ಏನೆಲ್ಲ ಸಲಕರಣೆಗಳು ಬೇಕಾಗ್ತದೆ ನಿಮಗೆ ಪ್ರಾರಂಭದ ದಿನಗಳಲ್ಲಿ ಹೇಗಾಗಿತ್ತು ಹೇಗೆ ನೀವು ಅದನ್ನ ತಂದಿದ್ದೀರಾ ಅಂತ ನಾವು ಪ್ರಾರಂಭ ಮಾಡುವಾಗ ಮೇಡಂ ನಮ್ಮಲ್ಲಿ ತಂದೆಯವರು ಪ್ರಾರಂಭ ಮಾಡುವಾಗ ಕೇವಲ ಒಂದು ಪೈಪಿಗೆ ಅಲ್ಯೂಮಿನಿಯಂ ಪೈಪಿಗೆ ಈ ಬಾಲ್ ಮಕ್ಕಳು ಆಟ ಆಡುವಂಥ ಬಾಲು ಈ ಕ್ರಿಕೆಟ್ ಆಡ್ತಾರಲ್ಲ ಈ ರಬ್ಬರ್ ಬಾಲ್ ಅದನ್ನು ಪೋಣಿಸಿ ಅದಕ್ಕೆ ಒಂದು ವೈರ್ ಹಾಕಿ ಅದೇನೋ ಒಂದು ಐಡಿಯಲ್ಲಿ ಮಾಡ್ತಿದ್ರು ಅವರು ಎರಡು ಬಾಲು ಆಮೇಲೆ ಒಂದು ಅಲ್ಯೂಮಿನಿಯಂ ಪೈಪ್ ನೆಕ್ಸ್ಟ್ ಏನಾಯ್ತು ಅಂದರೆ ಒಂದು ಅಲ್ಯೂಮಿನಿಯಂ ಪೈಪ್ ನೆಕ್ಸ್ಟ್ ಮರದ ಬಾಲ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಕೊನೆ ನೆಕ್ಸ್ಟ್ ಥರ್ಡ್ ಒನ್ ಈಗ ವರ್ಷ ಹೋದಾಗ ಇಂಪ್ರೂವ್ ಆದ ಅಂತಾನೆ ಈಗ ಸ್ಟೀಲ್ನ ಪೈಪು ಸ್ಟೀಲ್ನ ಬಾಲ್ಸು ಮೊದಲೆಲ್ಲ ಏನಿತ್ತು ರೌಂಡ್ ಮಾಡಬೇಕಿತ್ತು ಪೇಂಟ್ ಕೊಡಬೇಕಿತ್ತು ಅದಕ್ಕೆಲ್ಲ ಆರ್ಟ್ ಮಾಡಬೇಕಿತ್ತು ಚೆಂದಾಗಬೇಕಿತ್ತು ಅಲ್ಲಿ ಈಗೇನಿಲ್ಲ ಎಲ್ಲ ಜನರೇಷನ್ ಚೇಂಜ್ ಆದಾಗೇ ಸ್ಟೀಲ್ನ ಸ್ಟೀಲ್ನ ಬಾಣ ಸ್ಟೀಲ್ನದ್ದೇ ಎಲ್ಲ ಸಾಮಗ್ರಿಗಳು ಆದಷ್ಟು ಬೇಗ ಆಗ್ತದೆ ಮೊದಲು ಹಾಗಲ್ಲ ಒಂದು ಬಾಣ ಮಾಡಲಿಕ್ಕೆ ಹೋಗಿದರೆ ಅವನ ಹತ್ರ ಕಾರ್ಪೆಂಟರ್ನು ಕೂಡ ಅವನ ಹೊಂದ್ಕೊಳ್ಬೇಕು ಪೈಪ್ ತರಬೇಕು ಅವನ ಹಿಂದೆ ಓಡಬೇಕು ಅವನು ಇವತ್ತು ಬಾ ನಾಳೆ ಬಾ ಅಂತೇಳಿ ನಮ್ಮ ತುಂಬ ಕಷ್ಟ ಇತ್ತಾಗ ಈಗ ಹಾಗೇನಿಲ್ಲ ಭಾಳ ಸುಲಭ ಆಗಿದೆ ತೆಗೊಂಡು ಹೋಗೋದು ಪೈಪ್ ತರೋದು ಬಾಲ್ಸ್ ತೆಗೊಂಡು ಹೋಗೋದು ಫೆನ್ ವೆಲ್ಡ್ ಮಾಡಿಸೋದು ಇಷ್ಟೇ ಮೊದಲೇ ಕಷ್ಟ ಆಗಿರಲಿಲ್ಲ ಈಗ ಈಗದಾಗೆ ಕಷ್ಟ ಇರಲಿಲ್ಲ ಮೊದಲನೇ ಆಗದ ಕಾಲಕ್ಕೆ ಅದು ಈಗದ ಕಾಲಕ್ಕೆ ಇದು ಈಗ ಬಹಳ ಸುಲಭ ಆಗಿದೆ ಅಂದ್ರೆ ಕಾಲ ಬದಲಾದಾಗ ಮೊದಲಿನ ಕಾಲಕ್ಕೆ ನಾವು ಸ್ವಲ್ಪ ಕಂಪೇರ್ ಮಾಡಿದ್ರೆ ಇವಾಗ ಮತ್ತೆ ಏನೋ ಚೇಂಜಸ್ ಆಗಿದೆ ಅಂತ ನೀವು ಹೇಳ್ತಾ ಇದ್ರೆ ಅದೇ ರೀತಿ ಸರ್ ಈ ತಾಲೀಮು ವಿದ್ಯೆನ ಕಲೀಲಿಕ್ಕೆ ಒಂದು ಎಷ್ಟು ಟೈಮ್ ಬೇಕಾಗ್ತದೆ ಎಷ್ಟು ಒಂದು ತಿಂಗಳಿಗೆ ಬೇಕಾಗ್ತದ ವರ್ಷ ಬೇಕಾಗ್ತದ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಸರ್ವಸಾಮಾನ್ಯ 6 ತಿಂಗಳಲ್ಲಿ ಎಲ್ಲ ಕಲ್ತು ಬಿಡುವನು ಅವನು ನಿಷ್ಠೆಯಿಂದ ಛಲದಿಂದ ವಿದ್ಯೆ ಇದು ನಾವು ವಿದ್ಯೆ ಕಲ್ತಾಗೇನೆ ಒಂದು ಕಲಿಯುವಾಗ ನಾವು ಹಠ ಹಿಡಿದು ಛಲದಿಂದ ಕಲಿತರೆ ಆದಷ್ಟು ಬೇಗ ಕಲಿಬೋದು ಅವನು ಡಿಸ್ಟಿಂಕ್ಷನ್ ಮಾಡುವುದು ಹಾಗೆ ಇದು ಕೂಡ ಮಾಡಿದರೆ ಅದಕ್ಕೂ ಇದು ಕೂಡ ಹಾಗೆ ಎಲ್ಲ ವಿದ್ಯೆಯನ್ನು ಕೂಡ ವಿದಿನ್ 6 ಮಂತಲ್ಲಿ ಕಲಿಬೋದು ನನ್ನ ಸರ್ವಿಸ್ನಲ್ಲಿ ನಾನು 6 ತಿಂಗಳೊಳಗೆ ಕಲಿಸಿಬಿಡ್ತೇನೆ ಓಕೆ ನಿಮ್ಮ ಸ್ಟೂಡೆಂಟ್ಸ್ಗೆ 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಕಲಿಸಿ ಅವನಲ್ಲಿ ಕಾನ್ಫಿಡೆನ್ಸ್ ಬೇಕು ಎಸ್ ಅವನದು ಸೆಲ್ಫ್ ಕಾನ್ಫಿಡೆನ್ಸ್ ಬಟ್ ಎಲ್ಲರ ಸಪೋರ್ಟ್ ಅಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ನಾನು ಮಾಡಬೇಕು ನಾನು ಸಕ್ಸಸ್ ಆಗಬೇಕೆಂಬುದನ್ನು ಇದ್ದರೆ ನಾನು ಖಂಡಿತ 6 ತಿಂಗಳಲ್ಲಿ ಕಲಿತಾನೆ ಖಂಡಿತ ಹೌದು ಸರ್ ಅದೇ ರೀತಿ ನಿಮ್ಮ ತಂದೆಯ ನಂತರ ನೀವು ಈ ವ್ಯಾಯಾಮ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಉಪ್ಪೂರು ಸೊ ಅದು ನಿಮಗೆ ಏನೆಲ್ಲ ಸವಾಲುಗಳು ಎದುರಾಗಿತ್ತು ಸರ್ ಯಾಕಂತ ಹೇಳಿದ್ರೆ ಜವಾಬ್ದಾರಿಗಳು ತುಂಬಾನೇ ಇರ್ತದೆ ಮೊದಲಂದ್ರೆ ನಿಮ್ಮ ತಂದೆ ನೋಡ್ಕೊಳ್ತಾ ಇದ್ರು ತದನಂತರ ಮತ್ತೆ ಆ ಜವಾಬ್ದಾರಿ ನಿಮಗೆ ಬಂತು ಸೊ ಹೇಗೆ ನಿಮ್ಮ ಸ್ಟೂಡೆಂಟ್ಸ್ ಅನ್ನ ನೋಡ್ಕೊಳ್ತಾ ಇದ್ರಿ ಆ ವ್ಯಾಯಾಮ ಶಾಲೆಯನ್ನ ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ರಿ ಸರ್ ನೋಡಿ ಮೇಡಮ್ ನಮಗೆ ನಮ್ಮ ತಂದೆಯವರು ನಡ್ಸ್ಕೊಂಡು ಹೋಗುವಾಗ ತಂದೆಯವರು ಜೋರು ಮಾಡಿ ನಮ್ಮ ಮಕ್ಕಳಿಗೆಲ್ಲ ಕಲಿಸ್ತಿದ್ರು ಅದೇ ಅನ್ನು ನಾನೇನು ಮಾಡಿ ನನ್ನ ತಮ್ಮಂದಿರು ಕಲಿತಿದ್ರು ತಮ್ಮಂದಿರು ಕೂಡ ಅದೇ ಮಟ್ಟದಲ್ಲಿ ನಾನು ಅವ್ರನ್ನ ಇಟ್ಕೊಂಡು ಆ ತಮ್ಮಂದಿಗೆ ಸಲಹೆ ಮಾಡಿ ಅವರು ಕೂಡ ಕಲೀಲಿಕ್ಕೆ ಕಲಿಸ್ಕೊಂಡಿತ್ತು ತಂದೆಯವ್ರ ಒಟ್ಟಿಗೆ ಬರ್ತಿತ್ತು ನಾವೆಲ್ಲ ಒಟ್ಟಿಗೆ ಕಲಿತವರು ನಾನು ನನ್ನ ತಮ್ಮ ಮತ್ತೆಲ್ಲ ಒಟ್ಟಿಗೆ ಹಾಗೆಯೇ ಅದು ಕಲಿಸ್ತಾ ಕಲಿಸ್ತಾ ಮತ್ತೆ ನಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅಪ್ಪನ ತಂದೆಯ ಅಣ್ಣ ತಮ್ಮಂದಿರ ಮಕ್ಕಳು ಅವರೆಲ್ಲ ಸೇರಿಕೊಂಡ್ರು ಹಾಗೆ ನಮ್ಮ ಫ್ಯಾಮಿಲಿ ಟು ಟೀಮ್ ಅಂತ ಹೇಳ್ಬೋದು ಬಿಟ್ರೆ ಅದನ್ನು ನೋಡಿ ಇತರೆಲ್ಲ ನಾನು ಸೇರ್ಕೊಂಡಿದ್ದಾರೆ ಸ್ವಇಚ್ಛೆ ಅದು ಕೂಡ ಹಾಗೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಗ ಮಾಡ್ತಾರೆ ನಾನು ಸಹ ಕಲಿಬೇಕು ನಮ್ಮ ದೊಡ್ಡಪ್ಪನ ಮಗ ಬಂದ ಹಾಗೆ ನಾವು ಅಣ್ಣ ತಮ್ಮಂದಿರೇ ಹೆಚ್ಚಾಗಿರೋದು ಮತ್ತೆ ಅಕ್ಕನ ಮಕ್ಕಳು ನಮ್ಮ ದೊಡ್ಡದಾದಂದರೆ ಈಗದ ಪೀರಿಯಡ್ನಲ್ಲಿ ಹೆಚ್ಚಿನದಾಗಿ ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಹಾಗೂ ನಮ್ಮ ದೊಡ್ಡಪ್ಪನ ಮಕ್ಕಳು ಹಾಗೆಲ್ಲರೂ ನಾವು ಸೇರಿಕೊಂಡಿರೋದ್ರಿಂದ ನಮ್ಮ ಈ ಟೀಮ್
ನಮ್ಮದೇನಾಗಿದೆ ಈ ಫ್ಯಾಮಿಲಿ ಟೀಮ್ ಅಂತ ಹೇಳಿ ಹೇಳಬಹುದು. ಓಕೆ, ಆ ಟೀಮ್ ಗೆ ಒಂದು ಫ್ಯಾಮಿಲಿ ಟೀಮ್ ಅಂತ ಹೆಸರು ಇಡೋದು ಬೆಟರ್ ಅಂತ ಹೇಳಬಹುದು. ಓಕೆ, ಅದೇ ರೀತಿ ಸರ್ ನಿಮಗೆ ನಿಮ್ಮ ಈಗ ಈ ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಬಹುದು? ನನಗೆ 32 ಜನ ಪ್ರೆಸೆಂಟ್ ಗೆ ಇದರಲ್ಲಿ ಇದ್ದಾರೆ. ಮೂರು ಟೀಮ್ ಇದೆ, ಮೂರು ಕಡೆಯಲ್ಲಿ ಕೂಡ ವ್ಯಾಮಶಲ್ ನಡೆಯತಾ ಇದೆ. ಸರ್ವಸಾಮಾನ್ಯ ಒಂದು ಪ್ರೋಗ್ರಾಮ್ ಗೆ ಹೋಗಬೇಕಾದ್ರೆ 30 ಜನ ಬೇಕು. ಓಕೆ, 30 ಜನ ಬೇಕು. ಮಸ್ಟ್ ಅಂಡ್ ಶುಡ್ 30 35 30 ಇಂದ ಹೆಚ್ಚಿಗೆನೆ ಬೇಕು, ವಿನಾ ಕಮ್ಮಿ ಆಗೋದಿಲ್ಲ. ಓಕೆ, ಅದೇ ರೀತಿ ಸರ್ ಈ ತಾಲೀಮು ಏನು ಪ್ರದರ್ಶನ ಏನು ಬಾಣ ಅಂತ ನಾವು ಹೇಳ್ತೇವಲ್ಲ ಸರ್, ಹಾಗಂತ ಹೇಳಿದ್ರೆ ಏನು? ಒಂದು ಬಾಣ ಅಂತ ಹೇಳಿ ಮೊದಲಿನ ಕಾಲದಲ್ಲಿ ಹೇಳಿದಲ್ಲ, ಆಚೆ ಒಂದು ಪೈಪ್ ಬಾಲ್ ಶೀಟ್ ರಬ್ಬರ್ನ ಬಾಲ್, ಆಮೇಲೆ ಮರದ ಆಯ್ತು, ಆಮೇಲೆ ಸ್ಟೀಲ್ ಆಯ್ತು. ಒಂದು ಪೈಪ್ 4.75 ಇಂಚು ಪೈಪ್ ಇರ್ತದೆ, ಅದಕ್ಕೆ ಆಚೆಯಿಂದ ಈಚೆಯಿಂದ 3.5 ಇಂಚಿನ ಬಾಲ್ಸ್ ಇರ್ತದೆ, ಅದನ್ನ ಹಾಕಿ ಅದಕ್ಕೆ ಬಾಣ ಅಂತ ಹೇಳ್ತೇವೆ. ಓಕೆ, ಅದಕ್ಕೆ ಬಾಣ ಅಂತ. ಅದೇ ರೀತಿ ಬೆತ್ತ ಅಂತಾನು ಕೂಡ ನಾವು ಹೇಳ್ತೇವೆ. ಅಂದ್ರೆ ಈಗ ಸರ್ವಸಾಮಾನ್ಯ ನೋಡ್ಲಿಕ್ಕೆ ಅದು ಈ ಮರದ ಕೋಲ್ ಹಾಗೆ ಇರ್ತದೆ, ಅದು ಮರದ ಕೋಲ್ ಅಲ್ಲ, ಬಟ್ ಅದು ಏನಾಗಿರ್ತಂತೆ ಆ ಮಲೆನಾಡಿನಲ್ಲಿ ಬೆಳೆಯುವಂತ ಬೆತ್ತ ಅದು. ಓಕೆ, ಅದು ತುಂಡಾಗಬಾರದು, ಹೊಡೆದಾಗ ಕಟ್ ಆಗಬಾರದು, ಅದರಲ್ಲಿ ನಾರು ಇರಬೇಕಾಗ್ತದೆ, ಅದಕ್ಕೆ ಬೆತ್ತ ಅಂತ. ಅದಕ್ಕೆ ಈಗದ ಪ್ರೆಸೆಂಟ್ ರೇಟ್ ಅಲ್ಲಿ ಒಂದು ಬೆತ್ತಕ್ಕೆ 350 ರೂಪಾಯಿ ಇದೆ ಪ್ರೆಸೆಂಟ್. ಅದು ನೋಡ್ಲಿ ಸಿಂಪಲ್ ಇರ್ತದೆ, ಅಷ್ಟು ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ, ಅಷ್ಟು ರೇಟ್ನ ಅಷ್ಟು ರೇಟಿನ ವಸ್ತಾಗಿದೆ ಅದು. ಓಕೆ, ಅದು ಮಲೆನಾಡಿನಲ್ಲಿ ಬೆಳೆದಂತ ಬೆತ್ತನೆ ಆಗಬೇಕು, ಬೇರೆ ಯಾವುದಾದರೂ ನಾವು ಇಲ್ಲಿ ಬೆಳೆಯುವುದಿಲ್ಲ, ಮಲೆನಾಡಿನಲ್ಲಿ ಇಲ್ಲಿ ಬೆಳೆಯೋದು. ಅದನ್ನು ಕೂಡ ತೆಗೆದು ಸಿಗಬೇಕಾದ್ರೆ ಪರ್ಮಿಟ್ ಮಾಡಿ ಸರ್ಕಾರದ ಒಂದು ಧೋರಣೆ ಇದೆ, ಸರ್ಕಾರದಿಂದ ಈ ಟೆಂಡರ್ ಮಾಡಿ ಅದೆಲ್ಲ ವಹಿಸಿ ಕೊಡ್ತಾರೆ. ಇತರರು ಹೋಗಿ ಕಡಿಲಿಕ್ಕೂ ಇಲ್ಲ ತರಲಿಕ್ಕೂ ಇಲ್ಲ, ಬೆತ್ತ ಮಲೆನಾಡಿನಲ್ಲಿ ಸಿಗ್ತದೆ, ಆದರೆ ನಮಗೆ ತಂದು ಕಡಿಯುವಂಥ ಅದು ಅಧಿಕಾರ ನಮಗಿಲ್ಲ, ಅದು ಸರ್ಕಾರದಿಂದಲೇ ಬರಬೇಕು, ಸರ್ಕಾರದಿಂದ ಸಪ್ಲೈ ಆಗ್ತದೆ. ಅದಕ್ಕೆಲ್ಲ ಬೇಕಾದಷ್ಟು ಜನ ಇರ್ತಾರೆ, ಟೆಂಡರ್ ವಹಿಸ್ಕೊಳ್ಳೋನು ಇರ್ತಾನೆ. ಈಗ ಕ್ಯಾನ್ ಮೇಕರ್ಸ್ ಕ್ಯಾನ್ ಚೇರ್ಸ್ ಮಾಡ್ತಾರಲ್ಲ, ಅವ್ರ ಹತ್ರ ಬೆತ್ತ ಸಿಗ್ತದೆ, ಅವ್ರ ಹತ್ರ ಬೆತ್ತವನ್ನು ನಾವು ತೆಕ್ಕೊಳ್ತೇವೆ. ಉದಾಹರಣೆ ಇಲ್ಲಿ ಉಡುಪಿ ತಾಲೂಕಿನಲ್ಲಿ ಕೃಷ್ಣ ಅಂತ ಹೇಳಿದ್ದಾರೆ, ಅವರು ಬೆತ್ತ ಸಪ್ಲೈ ಮಾಡ್ತಾರೆ, ನಾವು ಹೇಳಿದರೆ ಹೇಳಿದ ರೇಟ್ ಒಂದು ಮಾಡಿ ಕೊಡ್ತಾರೆ. ಓಕೆ, ಅದೇ ರೀತಿ ನಾವು ಲಾತಿನೂ ಲಾತಿ ಅಂತ ಕೇಳ್ಪಟ್ಟಿದ್ದೇವೆ, ಸೊ ಅದರ ಬಗ್ಗೆ ಹೇಳ್ಬೋದಾ? ಲಾತಿ ಅಂದರೆ ಮೇಡಮ್ ಒಂದು ಸ್ಟಿಕ್, ಅದು ಕೂಡ ಲೆಂತ್ ಅಷ್ಟೇ ಇರ್ತದೆ, 4.75 ಫೀಟು, 4.5 ಫೀಟ್ ಅಂದಾಜು ಇರ್ತದೆ. ಅದಕ್ಕೆ ಆಚೆ ಈಚೆಯಲ್ಲಿ ಬೆಂಕಿ ಬಟ್ಟೆಗಳನ್ನು ಸುತ್ತಿ ಅದಕ್ಕೆ ಹೋಲ್ ಮಾಡಿ ಬೆತ್ನ ಅದು ಚೆಂಡು ಅಂತ ಹೇಳ್ತೇವೆ ನಾವು ಕನ್ನಡ, ಚೆಂಡು ಅಂತ ಹೇಳಿ ಚೆಂಡು ಹಾರದಿದ್ದಾಗೆ ಅದು ಹೋಲ್ ಮಾಡಿ ಅದಕ್ಕೆ ವೈರನ್ನು ಸುತ್ತಿ ಅದನ್ನು ಗಟ್ಟಿಯಾಗಿ ಪೋಣಿಸಿ ಅದನ್ನು ಗಟ್ಟಿಯಾಗಿ ಕಟ್ತೇವೆ. ಕಟ್ಟಿದ ಮೇಲೆ ಅದನ್ನು ಎಣ್ಣೆಯಲ್ಲಿ ಮುಡಿಸಿ ಅದರಿಂದ ಆಟ ಆಡ್ತೇವೆ, ತಿರುಗಾಡಿಸೋದು. ಅದರಲ್ಲಿ ಬೇಕಾದ ಥರ ಇದೆ, ಅದರಲ್ಲಿ ಲಾತಿಯಲ್ಲಿ ಕೂಡ ಸಿಂಗಲ್ ಬಾಣ, ಡಬಲ್ ಬಾಣ, ಹಾಗೂ ಬೇಕಾದ ಡಬಲ್ ಬಾಣ ಅದ್ರ ಮೇಲೆ ಈ ಉಡಾನ್ ಹೊಡೆಯೋದು, ಅದರಲ್ಲಿ ಬೇಕಾದಷ್ಟು ಥರ ಇದೆ ಸ್ಟೆಪ್ಸ್ಗಳಿವೆ, ಅದನ್ನು ಲಾತಿ ಅಂತ ಹೇಳ್ತೇವೆ, ಲಾತಿ ಅಂತ, ಬೆಂಕಿ ಲಾತಿ ಅಂತ ಹೇಳ್ತೇವೆ. ಓಕೆ ಸರ್, ಹಾಗೆ ಮೊದಲಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಇವಾಗ ಈ ತಾಲೀಮು ಪ್ರದರ್ಶನ ಜಾಸ್ತಿ ಆಗ್ತಾ ಉಂಟಾ ಅಥವಾ ಏನಾದರೂ ಕಡಿಮೆ ಆಗ್ತಾ ಇದೆ ಅಂತ? ಇಲ್ಲ, ಈಗ ಇದಕ್ಕೆ ಕಲೆಗೆ ಭಾಳಷ್ಟು ಇದು ಕಮ್ಮಿ ಆಗಿದೆ. ಯಾಕೆ ಹೇಳಿದರೆ ಈಗ ಯಾಕೆ ಅಂತ ಹೇಳಿದರೆ ಈಗ ಟಿ ವಿ ಮಾಧ್ಯಮ ಟಿ ವಿ ಒಂದು ಈಗ ನೋಡಿದರೆ ಒಂದು 10 ನಿಮಿಷ ಒಂದು 1/2 ಗಂಟೆಯಲ್ಲಿ ತುಂಬ ಎಂಜಾಯ್ಮೆಂಟ್ ಸಿಗ್ತದೆ. ನಮ್ಮ ಇದಾಗಲ್ಲ, ರಾತ್ರಿ ನಿದ್ರೆ ಬಿಡಬೇಕು, ಹೋಗಬೇಕು, ಜನಜಂಗುಳಿಯ ಮಧ್ಯದಲ್ಲಿ ನೋಡಲಿಕ್ಕೂ ಆಗೋದಿಲ್ಲ, ಮತ್ತು ಇದನ್ನು ಸಪೋರ್ಟ್ ಮಾಡೋರಿಲ್ಲ. ಯಾಕೆ ಹೇಳಿದರೆ ಹಣ ಹೆಚ್ಚಾಗ್ತದೆ. ಉದಾಹರಣೆ ಒಂದು ಪ್ರೋಗ್ರಾಮಿಗೆ ಕಮ್ಮಿ ಮಕ್ಕಳಿಗೆ ಊಟ ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲ ಅಂತೇಳಿದರೆ ಏನು 30 ಜನ ಹೋಗಿ ಒಂದು ಟೀಮಲ್ಲಿ ಒಂದು ಪ್ರೋಗ್ರಾಮ್ 2-3 ಗಂಟೆ ಪ್ರೋಗ್ರಾಮ್ ಕೊಟ್ಟರೆ 40,000-50,000 ರೂಪಾಯಿ ಬರ್ತದೆ. ಅದು ಬರೆಸಲಿಕ್ಕೆ ಈಗದ ಸಂಘ ಸಂಸ್ಥೆಗಳಿಗೆ ಕಷ್ಟ ಆಗ್ತದೆ. ಅದಕ್ಕೆ ಅದರಿಂದ ಏನು ಮಾಡಿದ್ದಾರೆ, ಈಗ ಗೊಂಬೆ ಕುಣಿತ, ಡೋಲು, ಮತ್ತು ಡಿ ಜೆ, ಮತ್ತು ನಾಶಿಕ್, ಈಗ ಈ ಥರ ಈ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿರೋ ನಮ್ಮ ಕಾರ್ಯಕ್ರಮಕ್ಕೆ ಅದಕ್ಕೆ ಒಂದು ರೀತಿಯಲ್ಲಿ ಹೆಚ್ಚಿಗೆ ಹಣದ ಕೂಡ ದುಬಾರಿ ಆಗಿರ್ತದೆ. ಅದು ಅಲ್ಲದೆ ಕಾರ್ಯಕ್ರಮ ಹೋಗಿ ನಮಗೂ ಕೂಡ ಅಷ್ಟು ಹಣ ಬೇಕೇ ಬೇಕು. ಹೌದು, ಖಂಡಿತ ಅಂದ್ರೆ ಅಷ್ಟು ಜನ ಇರ್ತಾರೆ ಒಂದು ಟೀಮ್ ಅಲ್ಲಿ, ಖರ್ಚು ನೋಡ್ಕೊಳ್ಬೇಕು ಹೋಗುದು ಬರುವುದು ಊಟ ಮತ್ತೆ ಟೆಂಪೋ ಬಾಡಿಗೆ ಇತರ ಖರ್ಚುಗಳು ಬರೋ ಒಂದು 40-50 ರೂಪಾಯಿ ಮಿನಿಮಮ್ ಬರುತ್ತೆ. ಆ ಖರ್ಚಿನ ಅವರಿಗೆ ಇತರರಿಗೆ ಸುಲಭದಲ್ಲಿ ಸಿಗ್ತದೆ. ಭರತನಾಟ್ಯ ನಿಮ್ಮ ಏನೋ ಸಮಥಿಂಗ್ ಕರಾಟೆ ಪ್ರೋಗ್ರಾಮ್ ಅದಕ್ಕೆಲ್ಲ ಭಾಳ ಸುಲಭ ಆಗ್ತದೆ, ಒಂದು 15,000-10,000 ರೂಪಾಯಿ ಮುಗಿದೋಗ್ತದೆ. ಅದಕ್ಕೆ ಪ್ರೋಗ್ರಾಮ್ 1-1.5 ಗಂಟೆ 2 ಗಂಟೆ ಪ್ರೋಗ್ರಾಮ್ ಕೊಡ್ತಾರೆ. ಹಾಗೆ ಅದು ಕೂಡ ಈಗದ ಮಾಧ್ಯಮಕ್ಕೆ ಅದೇ ಮುಖ್ಯವಾಗಿದೆ. ಇದನ್ನು ನಿದ್ರೆ ಬಿಟ್ಟು ಜನಜಂಗುಳಿಯಲ್ಲಿ ಕೂತು ನೋಡಿ, ನಮಗೆ ಸ್ಟೇಜ್ ಸಿಗುವುದಿಲ್ಲ. ಕೆಲವು ಕಡೆಯಲ್ಲಿ ಪ್ರೋಗ್ರಾಮ್ ಮಾಡಿ ಸ್ಟೇಜ್ನಲ್ಲಿ ಪ್ರೋಗ್ರಾಮ್ ಅಲ್ಲ, ಬೆಂಕಿ ಆಟ ಪ್ರೋಗ್ರಾಮು, ಮೇಲೆ ನಾವು ಪಿರಮಿಡ್ ಮಾಡಿ ಮೇಲಿನ ಮೇಲೆ ನಿಲ್ಲಲಿಕ್ಕೆ ಅಷ್ಟು ಅವಕಾಶ ಬೇಕು. ಹಾಗೆ ಇಂಥ ಪ್ರೋಗ್ರಾಮ್ಗಳಿಗೆ ಅವಕಾಶ ಇಲ್ಲದೇ ಇರೋದ್ರಿಂದ ನಮಗೆ ಕೊಡುವ ಹಣಕ್ಕೂ ಅದನ್ನು ಸುಲಭದಲ್ಲಿ ಬೇರೆ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ ಇದಕ್ಕೆ ಒಂದು ಥರ ಕಲೆಗೆ ಇದು ನಮ್ಮದು ಹಿಂದಾಗ್ತಾ ಇದೆ, ಸಹಕಾರ ಇಲ್ಲ, ಮತ್ತು ಸರ್ಕಾರದಿಂದ ಕೂಡ ಸವಲತ್ತು ಇಲ್ಲ. ಪ್ರಯತ್ನ ಮಾಡಿ ಹೋದರೆ ಆಗ್ತದೆ, ಅದಕ್ಕೆ ಹೋಗಲಿಕ್ಕೆ ಜನರು ಒಟ್ಟು ಮಾಡ್ಕೊಂಡು ಹೋಗಬೇಕು, ಮಕ್ಕಳನ್ನು ಒಟ್ಟು ಮಾಡಬೇಕು. ಅದರ ಹಿಂದುಗಡೆಯಲ್ಲಿ ನಮಗೆ ಈ ಸಮಾಜದಿಂದ ಹಾಗೂ ಈ ಸರ್ಕಾರದಿಂದ ಕೂಡ ಸಿಗೋ ಸವಲತ್ತು ಕೂಡ ಕಡಿಮೆ ಇದೆ. ನಮ್ಮ ಥರ ಇವರು ರಾಜಕೀಯ ವ್ಯಕ್ತಿಗಳಿಂದ ಶಾಸಕರಿಂದ ಅವರನ್ನೆಲ್ಲ ಇಟ್ಕೊಂಡು ಹೋದಾಗ ಖಂಡಿತ ಆಗ್ತದೆ. ಅದಕ್ಕೆ
ನಮ್ಮಲ್ಲಿ ಕೂಡ ಒಗ್ಗಟ್ಟಬೇಕು ಅದಕ್ಕೆ ಹೋಗೋ ಪ್ರಯತ್ನ ಬೇಕು ಹಾಗಾಗಿ ಇದಕ್ಕೆ ಬಹಳ ಈಗ ಬಹಳಷ್ಟು ಹಿಂದೆ ಬಿದ್ದಿದೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಯಾಕಂತ ಹೇಳಿದ್ರೆ ಈ ಕಲೆಯನ್ನ ನೀವು ಮುಂದುವರಿಸಿಕೊಂಡು ಬಂದಿದ್ದೀರಾ ಅದರ ಜೊತೆಗೆ ನಿಮ್ಮ ಟೀಮಿನಲ್ಲಿ ನಿಮ್ಮ ಮನೆಯವರೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಸೋ ಈ ಕಲೆ ನಶಿಸಿ ಹೋಗಬಾರದು ಯಾವುದೇ ಕಾರಣಕ್ಕೂ ಅಂದ್ರೆ ಕೆಲವೊಂದು ವಂಶಪಾರಂಪರ್ಯವಾಗಿ ಬಂದಿರುವಂತದ್ದು ಮುಂದಿನ ಪೀಳಿಗೆಗೆ ಈ ಕಲೆಯ ಬಗ್ಗೆ ಪರಿಚಯ ಮಾಡಿ ಕೊಡಬೇಕು ಇನ್ನು ಮುಂದಿನ ಜನಾಂಗದವರಿಗೆ ಗೊತ್ತಾಗಲಿಕ್ಕಿಲ್ಲ ಏನಿದು ತಾಲೆಂ ವಿದ್ಯೆ ಅಂತ ಹೇಳಿದ್ರೆ ಏನು ಅಂತ ಕೇಳುವಂತ ಒಂದು ಸಂಗತಿಗಳು ಬರ್ತದೆ ಮುಂದಿನ ಕಾಲದಲ್ಲಿ ಸೋ ಈ ವಿಷಯದಲ್ಲಿ ನಾನು ನಿಮಗೆ ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಸರ್ ಈ ಒಂದು ಕಲೆಗೆ ನಿಮಗೆ ನೀಡಿರುವಂತ ಒಂದು ಸಪೋರ್ಟ್ ಬಗ್ಗೆ ನಾನು ಕೇಳಬೇಕು ನಿಮ್ಮ ಮನೆಯವರು ಮುಖ್ಯವಾಗಿ ನಿಮ್ಮ ಪತ್ನಿ ಬಗ್ಗೆ ನಾನು ಕೇಳಬೇಕು ಸರ್ ಅವರ ಸಪೋರ್ಟ್ ಹೇಗಿದೆ ಖಂಡಿತ ಮೇಡಂ ನಮ್ಮ ಪತ್ನಿ ಅಂದ್ರೆ ಈ ತಾಲೀಮ್ ಪ್ರೋಗ್ರಾಮ್ ಗೆ ಹೋದಾಗ ನಾವು ಬರುವಾಗ ಲೇಟ್ ಆಗ್ತದೆ ಕೋಚಿಂಗ್ ಗೆ ಹೋಗ್ತೇವೆ ಕ್ಲಾಸ್ ಉದಾಹರಣೆಗೆ ಪರ್ಕಳದಲ್ಲಿ ಇದೆ ಮಂದರ್ತಿಯಲ್ಲಿ ಇದೆ ಹಾಗೆ ಇಲ್ಲೆಲ್ಲ ಮತ್ತೆ ನೀಲವರ್ದೆ ಕ್ಲಾಸ್ ಮಾಡಿತ್ತು ಈಗೆಲ್ಲ ಕಡೆಗೆ ಹೋಗಿ ಬರುವಾಗ ಬಹಳಷ್ಟು ಲೇಟ್ ಆಗ್ತದೆ ನಿದ್ರೆಗೆ ಕಡಬೇಕು ಅವರು ಕೂಡ ನಮ್ಮನ್ನ ಕಾಯ್ತಾ ಇರ್ತಾರೆ ಅವರು ಮಲಗಲಿಕ್ಕೆ ಆಗೋದಿಲ್ಲ ನಮ್ಮನ್ನ ಊಟಕ್ಕೆ ಕಾಯ್ತಾ ಇರ್ತಾರೆ ಹಾಗಿರುವಾಗ ಅದಕ್ಕೂ ಕೂಡ ಅವರು ಸಹಕಾರ ಮಾಡಿದ್ದಾರೆ ಅದನ್ನ ಕಾಯದು ಕೂತ್ಕೊಳ್ಳು ಮತ್ತು ಅದರಲ್ಲಿ ತನ್ನ ಮಕ್ಕಳನ್ನು ತೊಡಗಿಸಿಕೊಳ್ಳಬೇಕು ನನ್ನ ಮಗ ಇದಕ್ಕಂತ ನೀ ವಿದ್ಯೆ ಕೊಡಬೇಕು ಒಂದು ಬದಿಯಲ್ಲಿ ಇದು ಕಲಿಬೇಕು ಇಂಟ್ರೆಸ್ಟ್ ಇರ್ತದೆ ಅದಕ್ಕೆ ಕೂಡ ನನ್ನ ಮಿಸ್ಸೆಸ್ ನಂದು ತುಂಬಾ ಸಪೋರ್ಟ್ ಇದೆ ಆಯ್ತು ಕಲಿಬೇಕು ನೋಡು ಅಪ್ಪನ ಅಪ್ಪ ಅಜ್ಜನಿಂದ ಬಂದ ವಿದ್ಯೆ ಅಪ್ಪ ಮಾಡ್ತಾರೆ ಅಪ್ಪನಿಂದ ಬಂದ ವಿದ್ಯೆ ನೀನು ಮುಂದುವರಿಸಬೇಕು ಅಂತ ಅವರು ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ಈಗಿನ ಕಾಲದಲ್ಲಿ ಮೊಬೈಲ್ ಯುಗ ಆದ್ರಿಂದ ಕಡಿಮೆ ಮಾಡ್ತಾರೆ ಆದರೂ ಕೂಡ ನನ್ನ ಮಿಸ್ಸೆಸ್ ಅದರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಆಚೆ ಆಚೆ ಹೋಗೋದ್ರಲ್ಲಿ ಮತ್ತೆ ಅದಕ್ಕೇನು ಆಕ್ಷೇಪಣೆ ಇಲ್ಲ ಮನೆಯಲ್ಲಿ ಮಕ್ಕಳೆಲ್ಲ ಬಂದು ನಮಗೆ ಮೊದಲ ಏನು ಬಿಲ್ಡಿಂಗ್ ಇರಲಿಲ್ಲ ವ್ಯಾಯಾಮ ಶಾಲೆಗೆ ಬಿಲ್ಡಿಂಗ್ ಇಲ್ಲ ಈಗಿನ ಕಾಲದಲ್ಲಿ ಬರೀ ಕಷ್ಟ ಜಾಗ ಸಿಗೋದಿಲ್ಲ ಆದಿಯಿಂದ ಬಂದರೂ ಕೂಡ ನಮಗೆ ಇನ್ನು ಕೂಡ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಜಾಗದ ವ್ಯವಸ್ಥೆ ಆಗಲಿಲ್ಲ ಇನ್ನು ಏನು ಪ್ರಯತ್ನ ಮಾಡಬೇಕು ಆದರೂ ಕೂಡ ಅದನ್ನೆಲ್ಲ ನಿಭಾಯಿಸಿಕೊಂಡು ನಮ್ಮ ಮನೆಯಲ್ಲೇ ಬಂದು ನಮ್ಮ ಮನೆಯಲ್ಲಿ ಮಕ್ಕಳು ಅದನ್ನು ಚೆಂಡು ಕಟ್ಟೋದು ಸಾಮಾನು ಸರಿ ಮಾಡೋದು ಅದೆಲ್ಲ ತೊಂದರೆ ಮಣ್ಣು ಅವರು ಅದನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಅದನ್ನು ತುಂಬಾ ಸಹಕಾರ ಮಾಡಿದ್ರು ನನ್ನ ಮಿಸ್ಸೆಸ್ ನಾನು ಅದಕ್ಕೆ ನಾನು ಹೇಳಬಹುದು ಅವರಿಗೆ ಚಿರಋಣಿಯಾಗಿದೆ ಅಂತ ಹೇಳಬಹುದು ಖಂಡಿತ ಹೌದು ನಮಗೆ ಇವರು ಸಪೋರ್ಟಿವ್ ಆಗಿ ಒಬ್ರು ಇರಬೇಕು ನಮ್ಮ ಜೊತೆ ಸೋ ಕೆಲವೊಂದು ಕ್ಷೇತ್ರದಲ್ಲಿ ತುಂಬಾ ಕಷ್ಟ ಇರ್ತದೆ ಅವಾಗ ನಮಗೆ ಯಾರಾದರೂ ಕೈ ಜೋಡಿಸಿದ್ರೆ ಹೆಲ್ಪ್ ಮಾಡಿದ್ರೆ ನಮಗೆ ತುಂಬಾನೇ ಖುಷಿ ಆಗ್ತದೆ ಹಣದಲ್ಲಿ ಆಗಿದ್ರೆ ಹಣದಲ್ಲಿ ಬೇಕಂತಿಲ್ಲ ಕೇವಲ ಸಹಕಾರ ಸಹಕಾರ ಅವರು ಮಾತಾಡಿದ್ರೆ ಸಾಕು ಸಪೋರ್ಟ್ ಮಾಡ್ತಾರೆ ನಿದ್ರೆ ಗಟ್ಟು ಸ್ವಲ್ಪ ಕೂತ್ಕೊಳ್ತಾರೆ ಮಕ್ಕಳು ಬಂದಾಗ ಮಾತನಾಡ್ತಾರೆ ನಮ್ಮ ಅಮ್ಮ ಕೂಡ ಅದರಲ್ಲಿ ನನ್ನ ತಾಯಿ ಕೂಡ ಈಗ ಮುಖ್ಯವಾಗಿ ನಿಮ್ಮ ತಾಯಿ ಬಗ್ಗೆ ತಂದೆ ತಾಯಿ ಬಗ್ಗೆ ಕೇಳಬೇಕು ಆಗ ಕಲಸುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಹೆದರಿಕೆ ಇರ್ತದೆ ನಾನು ಕೂಡ ಒಂದು ಮಗು ಅಂದ್ಕೊಂಡು ನನ್ನ ಮಗು ಅಂದ್ರೆ ಅವನ ಮೇಲೆ ತುಂಬಾ ನಿಗಾ ಇತ್ತು ಸಾಕಿರ್ತೇನೋ ಓ ಇದೆಲ್ಲ ಮಾಡೋ ಅವನೇನು ಕಣ್ಣು ಹೋಗ್ತದೋ ಅಯ್ಯ ಪೆಟ್ಟಾಗ್ತದೇನೋ ಅದು ಬೇಡಪ್ಪ ಅಂತ ಹೇಳು ಆದರೆ ಅದಕ್ಕೆ ಯಾರಾದರೂ ಕೂಡ ನಮ್ಮನ್ನು ಆಕ್ಷೇಪ ಇರಲಿಲ್ಲ ಸಹಕಾರ ಇದ್ದುದರಿಂದ ಈ ಸಂಘ ಮತ್ತು ಈ ವಿದ್ಯೆ ಮುಂದುವರ್ಕೊಂಡು ಬಂದು ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ ಖಂಡಿತ ಸರ್ ಹಾಗೆ ನಿಮಗೆ ಎಷ್ಟು ಜನ ಮಕ್ಕಳು ಸರ್ ಮಕ್ಕಳ ಬಗ್ಗೆ ಕೇಳಬಹುದಾ ಏನು ಮಾಡ್ತಿದ್ದಾರೆ ನನ್ನ ಪರ್ಸನ್ ಹೇಳಿದ್ರೆ ನನಗೆ ಮೂರು ಮಕ್ಕಳು ಅಲ್ಲಿ ಎರಡು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಆದರೆ ಇದನ್ನು ಮುಂದುವರಿಸಿಕೊಂಡು ಗಂಡು ಮಗ ಸಹಕಾರ ಮಾಡ್ತಾನೆ ಅದು ತೊಂದರೆ ಇಲ್ಲ ಈಗ ಅದೇ ರೀತಿ ನಿಮ್ಮಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ನಾನು ಕೇಳಬೇಕು ಎಲ್ಲಿಯವರು ಸರ್ ಎಲ್ಲರೂ ಲೋಕಲ್ಸ್ ಏನೋ ಅಥವಾ ಬೇರೆ ಬೇರೆ ಊರುಗಳಿಂದ ಬಂದವರು ಯಾರಾದರೂ ಇದ್ದಾರಾ ಸರ್ವಸಾಮಾನ್ಯ ನಮ್ಮಲ್ಲಿ ಬಂದರ್ತಿಯಿಂದ ಬರ್ತಾರೆ ಅಲ್ಲಿ ಕ್ಲಾಸ್ ಮಾಡೋ ಅಲ್ಲಿ ಬರ್ತಾರೆ ಹೆಚ್ಚಿಗೆ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಉಪ್ಪೂರಿನಲ್ಲಿ ಮಾಡಿದರೆ ಕೂಡ ಉಪ್ಪೂರಿಗೆ ಬರ್ತಾರೆ ಅದು ಅವರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿದೆ ಮತ್ತೆ ಹೆಚ್ಚುವರಿಯಾಗಿ ನಮ್ಮಲ್ಲಿ ಹೇಳಿದ್ರೆ ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಹಾಗೂ ನಮ್ಮ ದೊಡ್ಡ ತಂದೆ ಮಕ್ಕಳು ನಮ್ಮ ಉದಾಹರಣೆ ನಮ್ಮ ಕುಟುಂಬದವರೇ ಅಂತ ಹೇಳ್ಬೋದು ಕುಟುಂಬದವರು ಎಲ್ಲರೂ ಸಹಕಾರ ಮಾಡಿದ್ದಾರೆ ಸಪೋರ್ಟಾಗಿ ಮಾಡಿದ್ದಾರೆ ಎಲ್ಲರಿಗೆ ಅನುಕೂಲ ಆದರೂ ಕೂಡ ನಮ್ಮ ಸಂಘ ಎಂಬುದ್ರ ಬಗ್ಗೆ ಅಭಿಮಾನ ಇದೆ ಈಗಲೂ ಕೂಡ ನಮ್ಮ ದೊಡ್ಡಪ್ಪ ಮಾಡಿದಂಥ ಇದು ಸಂಘ ನಾವು ಸಹ ಸಪೋರ್ಟಾಗಿ ಇರಬೇಕು ಎಂಬುದ್ರ ಬಗ್ಗೆ ತುಂಬ ಸಹಕಾರ ಮಾಡ್ತಾರೆ ಈಗ ಕೂಡ ನಗು ನಗುತ್ತೆ ಎಲ್ಲಿಯಾದರೂ ಪ್ರೋಗ್ರಾಮ್ ಇದ್ದರೆ ಬನ್ನಿ ಮಾರೆ ನಾನು ಸಹ ಸ್ವಲ್ಪ ಬರ್ತೇವೆ ನಮ್ಮೊಟ್ಟಿಗೆ ಬಂದು ಸಹಕಾರ ನಮ್ಮ ಅತ್ತೆ ಮಕ್ಕಳಿದ್ದಾರೆ ಅವರು ಕೂಡ ಹಾಗೆ ನಮ್ಮ ನೇಬರ್ ಆಗಿದ್ದಾರೆ ಅವರು ಕೂಡ ಹಾಗೆ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಸರ್ ನೀವು ಈ ವೃತ್ತಿಯಿಂದ ರಿಟೈರ್ಡ್ ಆಗಿದ್ರು ಕೂಡ ಇದರ ಮೇಲಿರುವಂತ ವ್ಯಾಮೋಹ ಇನ್ನೂ ಹೋಗ್ಲಿಲ್ಲ ಈಗಲೂ ಕೂಡ ನೀವು ಬೇರೆ ಬೇರೆ ಕಡೆಗೆ ಪ್ರದರ್ಶನಕ್ಕೆ ಹೋಗ್ತಾ ಇರ್ತೀರಾ ಖಂಡಿತ ಮೇಡಂ ಯಾಕೆಂದ್ರೆ ನಮ್ಮಲ್ಲಿ ಕೂಡ ಮನೆಯಲ್ಲಿ ಕೂಡ ಸಣ್ಣ ಪುಟ್ಟ ಚರ್ಚೆ ಆದಾಗ ನಮ್ಮ ಇವಾಗ ನಿಮ್ಮ ಮಿಸ್ಸಸ್ ಆಗಿರ್ಬೋದು ಮಕ್ಕಳೇ ಆಗಿರ್ಬೋದು ಯಾಕೆ ಸರ್ ಏಜ್ ಆಗಿದೆ ಅಲ್ಲ ಅಪ್ಪ ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು ಸುಮ್ಮನೆ ಅಂದ್ರೆ ಯಾಕೆ ಈಗಲೇ ಈಗ ಕಷ್ಟ ಪಡ್ತೀರಾ ಮನೇಲಿ ಇರ್ಬೋದಲ್ಲ ಅಂತ ಅನ್ನುವಂತ ಮಾತು ಬಂದೇ ಬರ್ತದೆ ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಅಂತ ಸಂಗತಿಗಳು ಮೇಡಮ್ ಅದು ಖಂಡಿತ ಇದೆ ಈಗ ಹೇಳ್ತಾರೆ ನನ್ನ ಮಕ್ಕಳಿಗೆ ಕಲ್ತಿದ್ದಾರೆ ಎಲ್ಲ ಅವರ ಬಾಡಿಗೆ ಅವರಿದ್ದಾರೆ ಆದರೂ ಕೂಡ ನಿಮಗೆ ಈ ಪ್ರಾಯದಲ್ಲಿ ಈ ವಿದ್ಯೆ ಸರಿಯಲ್ಲ ಯಾಕೆ ಮಕ್ಕಳು ಮಾಡ್ಕೊಂಡು ಹೋಗಲಿ ಅಂತ ಆದರೆ ಮಕ್ಕಳು ಮಾಡ್ಕೊಂಡು ಹೋದರೆ ಅಲ್ಲಿ ಶಿಸ್ತು ಇರುವುದಿಲ್ಲ ಈಗಿನ ಮಕ್ಕಳಲ್ಲಿ ಆಟ ಒಂದು ಶಿಸ್ತುಬದ್ಧವಾಗಿ ಆಗೋದಿಲ್ಲ ಎಲ್ಲಿ ಹೋಗೋದು ಮಾಡೋದು ಗಲಾಟೆ ಮಾಡ್ಕೊಂಡು ಏನೇನು ಮಾಡ್ಕೊಂಡು ಬರ್ತಾರೆ ಅದಕ್ಕಾಗಿ ನಾವು ಅದನ್ನು ಬೆನ್ನೆಲುಬಾಗಿ ನಾವು ಎಷ್ಟು ಈಗ ಕೂಡ ಆಟ ಆಡ್ತೇನೆ ನಾನು
ಆದರೂ ಕೂಡ ಅದನ್ನು ಬಿಡದೆ ಅವರನ್ನು ನಡೆಸಿಕೊಂಡು ಬರ್ತೇನೆ. ಅದನ್ನು ನಮಗೆ ತುಂಬ ಸಂತೋಷ ವಿಷಯ. ನಮ್ಮ ಮಕ್ಕಳೆಲ್ಲರೂ ಕೂಡ ನಾವು ಹೇಳಿದ ಮಾತನ್ನು ಯಾರು ಕೂಡ ಚಾಚು ಮುಂದರ್ಸಿಕೊಂಡು ಹೋಗುವುದಿಲ್ಲ. ಅದೇ ಥರ ನಮ್ಮ ಸಂಬಂಧಿಕರೆಲ್ಲರೂ ಕೂಡ ದೊಡ್ಡ ತಂದೆ ಮಕ್ಕಳು, ಮಾವನ ಮಕ್ಕಳು ಹಾಗೂ ನಮ್ಮ ಈ ತಂದೆಯ ತಂಗಿಯ ಮಕ್ಕಳು ಇವರೆಲ್ಲರೂ ಕೂಡ ಸಹಕಾರ ಮಾಡುತ್ತಾರೆ ನಮಗೆ. ಅವರಿಗೂ ಕೂಡ ಒಂದು ಆನೆ ಬಲದಂತ ಒಂದು ಧೈರ್ಯ ಬರಬಹುದು. ನಮ್ಮ ಜೊತೆ ನೀವು ಇದ್ದೀರಾ, ದಿನಕರ್ ಸರ್ ಇದ್ದಾರೆ, ಸೋ ನಮಗೂ ಕೂಡ ಧೈರ್ಯ ಬರ್ತದೆ ಅನ್ನುವಂತದ್ದು. ನಮ್ಮ ಅತ್ತೆಯವರಿಗೂ ಕೂಡ ನಮ್ಮ ತಂದೆ ತಂಗಿ ಮತ್ತೆಲ್ಲ ತೀರ್ಕೊಂಡಿದ್ದಾರೆ, ತಂದೆ ತಂಗಿ ಇದ್ದಾರೆ ಈಗ ಅವರು. ಅವರು ಈಗಲೂ ಕೂಡ ಏಯ್ ನೀನೇನು ನನ್ನ ಜನನನ ಮಗ, ನೀನು ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ, ನನಗೆ ಹಕ್ಕು ಉಂಟು. ಅವರು ಕೂಡ ಈಗ ಕೂಡ ತಾಲೀಮಿನ ಬಗ್ಗೆ ಅವರ ಮಕ್ಕಳಿಗೂ ಕೂಡ ಅಭಿಮಾನ ಇದೆ. ನಮ್ಮನ್ನು ಖಂಡಿತ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ನಮ್ಮನ್ನೆಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತಾರೆ ಮೇಡಮ್. ಅದೇ ರೀತಿ ಈ ತಾಲೀಮು ಕಲಿತವರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಅಂತ ಹೇಳ್ಬೋದು. ಹೇಳ್ಬೋದು, ಖಂಡಿತ ಹೇಳ್ಬೋದು. ಯಾಕೆಂದ್ರೆ ಒಂದು ವಸ್ತುವನ್ನು ನಾವು ಮಾಡಬೇಕಂತ, ಉದಾಹರಣೆ ಸಣ್ಣ ಉದಾಹರಣೆ ಇರುತ್ತೆ, ಒಂದು ತೆಂಗಿನಕಾಯಿ ನಾವು ಹೊಟ್ಟೆ ಮೇಲೆ ಕಡಿತೇವೆ, ಇದು ಒಂದೇ ಇಂತಿಷ್ಟೇ ಟೈಮಿಗೆ ಒಡಿಬೇಕು ಎಂಬುದು ನಮ್ಮ ಛಲ ಇರ್ತದೆ, ಅದು ಒಡಿಲೇಬೇಕು ಆ ಟೈಮಿಗೆ. ಇಲ್ಲದಿದ್ರೆ ನಾವು ಫೇಲಿಯರ್ ಅಂತ ಲೆಕ್ಕ. ಆದರೂ ಕೂಡ ಮತ್ತೊಂದು ತೆಂಗಿನಕಾಯಿ ತಂದು ಇಟ್ಟು ಅದು ಒಡೆದು ತೋರಿಸೇ ತೋರಿಸ್ತೇವೆ ನಾವು, ಅದೊಂದು ಛಲ. ಓಕೆ, ನಿಮ್ಮ ಮನಸ್ಸಿನಲ್ಲಿ ಇರ್ತದೆ ಒಂದೇ ಇದು ನಾವು ಅಟೆಂಪ್ಟ್ ಅಲ್ಲಿ ಮಾಡಬೇಕು ಅನ್ನುವಂತದ್ದು. ಸೋ ಸಪೋಸ್ ಸರ್ ಆಗಲಿಲ್ಲ, ಆವಾಗ ಏನಾಗ್ತದೆ? ನಮ್ಮಂತರ ಒಂಥರ ಹಿಂಜರಿಕೆ, ಆದರೂ ಕೂಡ ಪುನಃ ಸ್ಪಿರಿಟ್ ಹೆಚ್ಚಾಗ್ತದೆ. ಹೇ ಆಗ ಒಡಿಲಿಲ್ಲ, ಇನ್ನು ಪುನಃ ಒಡಿಬೇಕೆಂಬುದ್ರ ಬಗ್ಗೆ, ಅದಕ್ಕೆ ನಮ್ಮ ಹುಡುಗರು ಕೂಡ ಅಷ್ಟು ಟ್ಯಾಲೆಂಟ್ ಆಗಿರ್ತದೆ. ಬಂದು ಮತ್ತೊಬ್ಬ ಮಲಗಿ ಕೂಡಲೇ ಬಂದು ಮಲಗಿ ಮತ್ತೊಂದು ತೆಂಗಿನಕಾಯಿ ಇಟ್ಟು ಒಡಿಸಿಯೇ ಹೊಡ್ತೇವೆ ನಾವು. ಎಲ್ಲಿ ಕೂಡ ಫೇಲಿಯರ್ ಆದದ್ದೇ ಇಲ್ಲ. ಇದಕ್ಕೆ ನಮಗೆ ದೇವರೇ ಅನುಗ್ರಹ ಅಂತ ಹೇಳ್ಬೋದು, ಬಿಟ್ರೆ ನಮ್ಮದಲ್ಲ ದೇವರ ಅನುಗ್ರಹ. ಖಂಡಿತ. ಹಾಗೆ ಈ ವಿದ್ಯೆಯನ್ನು ಕಲೀಲಿಕ್ಕೆ ಚಿಕ್ಕ ಮಕ್ಕಳು ಯಾರಾದರೂ ಸೇರ್ತಾರಾ? ಇದ್ದಾರೆ ಮೇಡಮ್. ಎಷ್ಟು ವರ್ಷದವರು? ಸಾಧಾರಣ ಒಂದು ಮೂರನೇ ಕ್ಲಾಸ್ನಿಂದ ಬರುವವರು ಇದ್ದಾರೆ. ಉದಾಹರಣೆ ನನ್ನ ಹಾಗೇನೆ, ನಿಮ್ಮ ತರ ನಾನು ಹಾಗೆ ನಮ್ಮ ಮೂರನೇ ಕ್ಲಾಸ್ನಿಂದ ಬಂದ ಮಕ್ಕಳು ಈಗಲೂ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಇದ್ದಾರೆ. ಈಗ ಪ್ರಾರಂಭ ಮಾಡ್ತಾ ಇದ್ದೆ. ಈಗ ಏನಾಗ್ತದೆ, ಈಗ ಕಲಿತರ ಮೇಲೆ ಎಸ್ ಎಲ್ ಸಿ ಪಿ ಯು ಸಿ ಅದರ ಮೇಲೆ ಬರೋದಿಲ್ಲ. ಈ ರಸ್ತೆಯಲ್ಲಿ ಮಣ್ಣಾಡೋದು, ಈ ಚಿಮಣಿಯಲ್ಲಿ ತಾಕ್ತದೆ ಅಂದ್ಕೊಂಡು ಎಲ್ಲ ಬರೋದಿಲ್ಲ. ಮತ್ತು ಮದುವೆ ಆದ ಮೇಲೆ ಒಂದು ಎರಡು ವರ್ಷ ಬರ್ತಾರೆ. ಆಮೇಲೆ ಅವರು ಶೋ ಬಾಜಿ ಎಲ್ಲ ಮಾಡಿ ಅಂತೂ ಚೆನ್ನಾಗಿ ಮಾಡಿಬಿಟ್ಟು ಅವರ ಮದುವೆ ಅವ್ರ ಫ್ಯಾಮಿಲಿ ಕಟ್ಕೊಂಡು ಅವ್ರು ಹೋಗ್ತಾರೆ. ನಮ್ಮದವರು ನಮ್ಮ ಕಾರ್ಯಕ್ರಮ ಇನ್ನು ನಡೀತದೆ. ನಾವೇನು ಮಾಡ್ತೇವೆ, ನಮಗೆ ಗೊತ್ತಿರ್ತದೆ ಇಂತಿಷ್ಟೇ ಜನ ಅವರ ಮಕ್ಕಳು ನಿಲ್ತಾರೆ ನಮ್ಮ ಹತ್ರ. ಅದಕ್ಕೇನು ಮಾಡ್ತೇವೆ ನಾವು, ಬೇಸಿಕಲಿ ಆಗಿ ಕಲಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗೆ ಥರ ನಾವು ಅದು ಇದು ಮಾಡೋದು, ಚಿಂತೆ ಮಾಡೋದಿಲ್ಲ. ಇಷ್ಟೊಟ್ಟಿಗೆ ದೇವ್ರನ್ನ ನಡೀತಾ ಇದೆ ಮೇಡಮ್. ಅದೇ ರೀತಿ ಸರ್, ಈಗ ಒಬ್ರು ಸ್ಟೂಡೆಂಟ್ ಈಗ ನಿಮ್ಮ ಹತ್ರ ಈಗ ಈ ವಿದ್ಯೆಯನ್ನ ಕಲೀಲಿಕ್ಕೆ ಬರ್ತಾರೆ, ಸೊ ಆವಾಗ ನೀವು ಅವರಿಗೆ ಏನ್ ಗೈಡ್ ಮಾಡ್ತೀರಾ ಅಂತ ನೋಡಿ ಮೇಡಮ್. ವಿದ್ಯೆ ಕಲೀಲಿಕ್ಕೆ ಬರ್ಬೇಕಾದ್ರೆ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಹತ್ರ ಹೋಗ್ತಾರೆ, ಅವ್ರು ಹೇಳ್ತಾರೆ ಹೀಗೆ ಇರ್ಬೇಕು, ಹೀಗೆ ಶಿಸ್ತುಬದ್ಧವಾಗಿ ಪೇರೆಂಟ್ ಕರ್ಕೊಂಡು ಬರ್ತಾರೆ, ಎಲ್ಲ ಮಾಡ್ತಾರೆ. ನಾವು ಕೂಡ ಇದನ್ನು ವಿದ್ಯೆ ಅಂತೇಳಿದ್ರೆ ಇದು ಸ್ಕೂಲ್ನ ಥರನೇ ಇದನ್ನು ನಾವು ಮೇಂಟೈನ್ ಮಾಡ್ತೇವೆ. ತಂದೆ ತಾಯಿ ಒಪ್ಪಿಗೆ ಬೇಕು, ಒಪ್ಪಿಗೆ ಮಾಡಿ ಕರ್ಕೊಂಡು ಬರಬೇಕಂತ ನಮ್ಮ ಕಂಡೀಷನ್ ಇದೆ. ಆದರೂ ಕೂಡ ಬರೆದಿದ್ರು ಕೂಡ ನಾವು ಅದನ್ನು ಮುಂದರ್ಸ್ಕೊಂಡು ಹೋಗ್ತೇವೆ. ಅವರು ಅದಕ್ಕೆ ತಂದೆ ತಾಯಿ ಒಪ್ಪಿಗೆ ಪಡೆದು ಒಪ್ಪಿಗೆ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಫಸ್ಟಾಗಿ ಕೇಳ್ತೇವೆ. ನಿಮ್ಮ ತಂದೆ ತಾಯಿಗೆ ಒಪ್ಪಿಗೆ ಇದೆಯಾ? ನಾಳೆ ಏನಾದರೂ ಒಂದು ಸಣ್ಣ ಪುಟ್ಟ ಗಾಯ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದಕ್ಕೆ ನಾನು ಹೊಣೆ ಅಲ್ಲ, ನಿಮ್ಮ ಪ್ರಯತ್ನವೇ. ಅದಕ್ಕೆ ನೀವು ಬಂದದ್ರಿಂದ ನಾವು ಆಟ ಆಡಲಿಕ್ಕೆ ಬಂದು ತೊಂದರೆ ಆಯ್ತು ಎಂಬುದು ಹೇಳಬಾರ್ದು. ಅದಕ್ಕೆ ನೀವು ಪರ್ಮಿಷನ್ ಇದೆ ಅಂತ ತಂದೆ ತಾಯಿ ಕೇಳ್ಕೊಂಡು ಬನ್ನಿ ಅಥವಾ ತಂದೆ ತಾಯಿ ಬರಲಿ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಅದೆಲ್ಲ ಒಪ್ಪಿಗೆ ಪಡೆದು ನಮ್ಮ ಕ್ಲಾಸಿಗೆ ಬರಬೇಕು ಅವರು. ಕ್ಲಾಸ್ ಅಂದರೆ ಅದೇ ಉದಾಹರಣೆಗೆ ಶಾಲೆ ಇದೆ, ಅದೇ ಥರ ನಾವು ಒಂದು ಪ್ಲೇಸ್ ಮಾಡಿರ್ತೇವೆ, ವ್ಯಾಯಾಮ ಶಾಲೆ ಅಂತ ಮಾಡ್ಕೊಂಡಿರ್ತೇವೆ. ಅಲ್ಲಿ ಬಂದಾಗ ಒಳಗೆ ಮರ ಅವನನ್ನು ನಾವೊಂದು ಮೊಟ್ಟ ಮೊದಲಾಗಿ ದೇವರಿಗೆ ಪ್ರಾರ್ಥನೆ ಮಾಡಿ ಅವ್ರ ದೇವರಿಗನ್ನು ಕೈ ಮುಗಿಸೋದು ಫಸ್ಟಿಗೆ. ಅದರ ಮೇಲೆ ಒಂದು ಗುರು ಕೈ ಮುಗಿದ್ರ ಮೇಲೆ ದೇವರಿಗೆ ಅಡ್ಡ ಬಿದ್ದು ಕೈ ಮುಗಿದ ನಂತರ 10 ರೂಪಾಯಿ ಕಾಣಿಕೆ ಕೊಡಬೇಕು ಅವನು. ಅದು ಗುರು ಕಾಣಿಕೆ ಕೊಡುವಂಥದ್ದು, ಗುರುವಿಗೆ ಕೊಡುವಂಥ ಕಾಣಿಕೆ 10 ರೂಪಾಯಿ. 10 ರೂಪಾಯಿ ನಾವು ತೆಗೊಳ್ತೇವೆ. ಆ 10 ರೂಪಾಯಿ ಕಾಣಿಕೆ ತೆಗೆದುಕೊಂಡು ಅವನು ಗುರುವಿಗೆ ಕಾಲು ಬಿಡಬೇಕು, ಗುರುವಿನ ಪಟ್ಟ ತೆಗೊಳ್ಬೇಕು, ಅವನ ಹತ್ರ ಗುರುವಿನ ಅನುಮತಿ ಪಡಿಬೇಕು ಕಲೀಲಿಕ್ಕೆ. ಅವನಿಗೆ ನಾವು ದೀಕ್ಷೆ ಕೊಡು, ಗುರುದೀಕ್ಷೆ ಕೊಟ್ಟ ನಂತರನೇ ಅವನಿಗೆ ಅದರ ಮೇಲೆ ಅವನು ಪ್ರಸಾದ ಕೊಡ್ತೇವೆ. ನಾವು ಪ್ರಸಾದ ಅವನಿಗೆ ಸಿಂಪಡಿಸುವಾಗ ಅದರ ಮೊದಲೇ ನಾವು ದೇವರ ಹತ್ರ ಬೇಡಿಕೊಂಡು, ನೀವು ನಮಗೆ ಎಲ್ಲದಕ್ಕೂ ನೀವೇ ಕಾರಣಕರ್ತರು, ನೀವು ಇದರಲ್ಲಿ ಆಗು ಹೋಗುಗಳ ಬಗ್ಗೆ ನೀವೇ ಅವನನ್ನು ಕಾಪಾಡಿಕೊಂಡು ಬರಬೇಕು, ಅವನ ವಿದ್ಯೆ ಕೊನೆಯವರೆಗೆ ನಿಮ್ಮ ಜವಾಬ್ದಾರಿಯಲ್ಲಿ ನಿಮ್ಮನ್ನು ನಾನು ಅವನಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ನಾನು ಅನುಗ್ರಹಿಸ್ತೇನೆ, ನೀವು ಕಾಪಾಡಬೇಕೆಂಬ ನನ್ನ ಮನಸ್ಸಿನಲ್ಲಿ ಹೇಳಿಕೊಂಡು ಅವ್ರಿಗೆ ಕೇಳುವಂತೆ ಹಾಗೆ ಅಲ್ಲ, ನನ್ನ ಗುರುವಿನ ಸ್ಥಾನಕ್ಕೆ ಹೇಳಿ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಬಿಡ್ತೇನೆ. ಅದರ ಮೇಲೆ ವಿದ್ಯೆ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಓಕೆ, ತಾಲೀಮು ವಿದ್ಯೆಯನ್ನು ಕಲಿಸುವುದರ ಜೊತೆಗೆ ನೀವು ಶಿಸ್ತನ್ನು ಕೂಡ ಕಲಿಸ್ತೀರಾ ನಿಮ್ಮ ವ್ಯಾಯಾಮ ಶಾಲೆಯಲ್ಲಿ? ಖಂಡಿತ ಖಂಡಿತ. ಓಕೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಸರ್ ನಿಮಗೆ ಹೇಳಿದ ಹಾಗೆ ಯಾರು ಬರ್ತಾರೆ, ಮೊದಲನೇದಾಗಿ ಅವರ ಅಪ್ಪ ಅಮ್ಮನ ಒಂದು ಪರ್ಮಿಷನ್ ಬೇಕು, ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಉಂಟು, ಅವರು ಒಪ್ಪಿಗೆ ಉಂಟಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಇಂಟ್ರೆಸ್ಟ್ ಇರ್ತದೆ, ಬಟ್ ಮನೆಯಲ್ಲಿ ಅವರಿಗೆ ಬೇಡ ಅಂತಲೇ ಹೇಳ್ತಾರೆ, ಸೊ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ. ಅಂತ ಏನು ಪ್ರಸಂಗಗಳು ನಡೆದಿರುವಂಥದ್ದು ಉಂಟಾ ಯಾರಾದರೂ ವಿದ್ಯಾರ್ಥಿಗಳು ಬಂದಾಗ, ನನಗೆ ಇಂಟ್ರೆಸ್ಟ್ ಉಂಟು ಬಟ್ ನಮ್ಮ ಮನೆಯವರಿಗೆ ಇಂಟ್ರೆಸ್ಟ್ ಇಲ್ಲ ಇದ್ರ ಬಗ್ಗೆ ಅಂತ ಹೇಳಿ, ಸೊ ಅವಾಗ ನೀವು ಏನು ಮಾಡ್ತೀರಾ? ಇಲ್ಲ ಮೇಡಮ್, ಹಾಗೆ ನೋಡಿ, ಮನೆಯವರಿಗೆ ಒಪ್ಪಿಗೆ ಇಲ್ಲದ ಖಂಡಿತ ನಾವು ಕಲಿಸ್ಲಿಕ್ಕೆ ಹೋಗೋದಿಲ್ಲ. ಮನೆಯವರ ಒಪ್ಪಿಗೆ ಬೇಕೇ ಬೇಕು, ಮನ ಒರಿಸ್ಲಿಕ್ಕೆ ಹೋಗೋದಿಲ್ಲ.
ಅವರಿಗೆ ಕೌನ್ಸಿಲಿಂಗ್ ಮಾಡೋದು ಹಾಗೆ ಹೀಗೆ ಅಂತ ನಾವು ಜವಾಬ್ದಾರಿಯಾಗಿ ಅವರಿಗೆ ನಾವು ಧೈರ್ಯ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನಾವು ಮಾಡುವಂತ ವಿದ್ಯೆ ಇದಂತ ತುಂಬಾ ಕಷ್ಟಕರವಾದ ವಿದ್ಯೆ ಹೌದು ಎಸ್ ನೋಡಲಿಕ್ಕೆ ಸುಲಭ ಆಗಿದ್ರೂ ಕೆಲವರಿಗೆ ಸುಲಭ ಆಗುತ್ತೆ ಕೆಲವ ಕಷ್ಟ ಆಗಿ ತೋರ್ತದೆ ಆದರೂ ಖಂಡಿತ ಹೇಳ್ತೇನೆ ಇದರಲ್ಲಿ ಕಷ್ಟ ಇದ್ದೇ ಇದೆ ಒಂದು ಚೂ ತಪ್ಪಿದ್ರೂ ಕೂಡ ಪೆಟ್ಟಾಗುವ ಸಾಧ್ಯತೆ ಇದೆ ತಾಗುವಂತ ಚಾದ ಸಾಧ್ಯತೆ ಇದೆ ಗಾಯ ಆಗುವ ಸಾಧ್ಯತೆ ಇದೆ ಕೈ ಅಥವಾ ಕಾಲು ಮುರ್ಕೊಳ್ಳುವಂತ ಸಾಧ್ಯತೆನೂ ಇದೆ ಆದರೆ ಇದು ಎಲ್ಲಿ ಎಲ್ಲಿ ಬರ್ತದೆ ಈ ಸಮಸ್ಯೆಗಳು ನಾವು ಇದನ್ನು ಪಿರಮಿಡ್ ಅಂತ ಹೇಳಿ ಮಾಡ್ತೀವಿ ಆ ಸಮಯದಲ್ಲಿ ಮಗು ಮೇಲೆ ಹತ್ತಿಕೊಂಡು ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಮೇಲೆ ಹತ್ತಿಕೊಂಡು ಹೋಗುವಾಗ ನಿಂತಾಗ ಬೈ ಚಾನ್ಸ್ ಕೆಳಗೆ ಬಿದ್ದಾಗ ಅವನ ಕೈ ಅಥವಾ ಕಾಲಿನ ಫ್ಯಾಕ್ಚರ್ ಆದಾಗ ನಾನು ನಿನಗೆ ಬೇಡ ಅಂತ ಹೇಳಿದ್ದೆ ನೀನು ಹಠವಾಗಿ ಹೋಗಿದ್ದಿ ಬೇಡ ಯಾಕೆ ಈಗ ನೀನು ನನ್ನ ಮನೆ ಬರಬೇಡ ಆ ಮಾಸ್ಟರ್ ಮನೆಗೆ ಹೋಗಿ ನೀನು ಅಂತ ಹೇಳುವಂತ ಪರಿಸ್ಥಿತಿ ಬರ್ತದೆ ಎಂಬ ಬಗ್ಗೆ ಅವನ ತಂದೆ ತಾಯಿಯನ್ನು ನಾವು ಅವರಿಗೆ ಮನವೊಲಿಸಲಿಕ್ಕೆ ಹೋಗುವುದಿಲ್ಲ ಅವರ ಇಷ್ಟದಲ್ಲಿ ಮಾತ್ರ ಕಳಿಸಿ ಕೊಡಬೇಕು ಅದರಿಂದ ಇಂತ ಒಂದು ಈ ಕಾರಣ ಈ ಕೆಲಸಕ್ಕೆ ನಾವು ಮುಂದುವರಿಯೋ ಹೋಗುದಿಲ್ಲ ಮೇಡಮ್ ಅವರ ಒಪ್ಪಿಗೆ ಪಡೆದೇ ನಾವು ಮಾಡುವಂತದ್ದು ಹೌದು ತುಂಬಾ ಕಷ್ಟದ ಕೆಲಸ ಅಲ್ಲ ಸರ್ ಇದು ಹಾಗಾಗಿ ಮನೆಯವರ ಒಪ್ಪಿಗೆ ಬೇಕೇ ಬೇಕಾಗುತ್ತದೆ ಅದೇ ರೀತಿ ಸರ್ ನೀವು ಈವರೆಗೆ ಎಲ್ಲಿಯಲ್ಲ ಅಂದ್ರೆ ಪ್ರದರ್ಶನ ನೀಡಿದ್ದೀರಾ ಅಂತ ಉಡುಪಿ ಜಿಲ್ಲೆ ಆದ್ಯಂತ ಕೊಟ್ಟಿದ್ದೀರಾ ಅಂತ ನಮಗೂ ಕೂಡ ನಾವು ತಿಳಿದುಕೊಂಡಿದ್ವಿ ಅದೇ ರೀತಿ ಸರ್ ಬೇರೆ ಅಂದ್ರೆ ಪರ ಊರುಗಳಲ್ಲಿ ಎಲ್ಲಿಯಲ್ಲ ಕೊಟ್ಟಿದ್ದೀರಾ ಸರ್ವಸಾಮಾನ್ಯವಾಗಿ ನಾವು ಪರವರ್ನಲ್ಲಿ ಅಂದ್ರೆ ನಮ್ಮ ಉಡುಪಿ ಜಿಲ್ಲೆಯನ್ನು ಬಿಟ್ಟು ಇಲ್ಲಿ ಪ್ರಪ್ರಥಮವಾಗಿ ನಮ್ಮ ಪೂರ್ವ ಮಹಾಗಣಪತಿ ದೇವಸ್ಥಾನದಲ್ಲಿ ನಮ್ಮ ತಂದೆಯವರು 1 ರೂಪಾಯಿ ಹಣವನ್ನು ತೆಗೆದು 1 ರೂಪಾಯಿ ಅಲ್ಲ ನಾಲ್ಕು ಆಣೆ ಇಟ್ಕೊಂಡು ಆಗ ಒಂದು ಕಾಣಿಕೆ ಅಂತ ಕೊಟ್ಟಿದ್ರು ಸಂಬಳ ಅಂತ ಅಲ್ಲ ರೆಮುನರೇಷನ್ ಜಸ್ಟ್ ನಾಲ್ಕು ಆಣೆಗೆ ನಾಲ್ಕು 1 ರೂಪಾಯಿಗೆ 1 ರೂಪಾಯಿ ಆಗಿತ್ತು ಬಹಳ ತುಂಬಾ 47 ಸರ್ವಸಾಮಾನ್ಯ ಆ ಟೈಮಲ್ಲಿ ನನಗೆ ಗೊತ್ತು ಹೇಳಿದ ತಂದೆಯವರು ಆಗ ತೆಕೊಂಡಿದ್ರು ಆಮೇಲೆ ನಾಲ್ಕು ಆಣೆ 4 ರೂಪಾಯಿ ಆಯಿತು ಮತ್ತೆ 5 ರೂಪಾಯಿ ಆಯಿತು ಹೀಗೆ ಕೊಟ್ಟ ಗೌರವಧನ ಅಂತೇಳಿ ನಮ್ಮ ಪೂರ್ವ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ನಾವು ಪ್ರಾರಂಭದಲ್ಲಿ ತಂದೆಯವರು ಸ್ಟಾರ್ಟ್ ಮಾಡಿದ್ರು ಕೊನೆಗೆ ಪ್ರಥಮವಾಗಿ ತಮ್ಮ ಊರಿನಲ್ಲೇ ಸ್ಟಾರ್ಟ್ ಮಾಡಿದ್ರು ಗಣಪತಿಯ ಅನುಗ್ರಹಕ್ಕಾಗಿ ಕೊನೆ ಎರಡನೇ ಮತ್ತು ಮಂದರ್ತಿ ಈ ಮಂದರ್ತಿ ಅಂದ್ರೆ ಇಲ್ಲಿನ ಸಾಧನ ಸರ್ವಸಾಮಾನ್ಯ 30 ಕಿಲೋಮೀಟರ್ ಹೆಚ್ಚು ಕಮ್ಮಿ ಇದೆ ಅಲ್ಲಿಗೆ ಹೋಗುವಾಗ ನಮ್ಮ ತಂದೆಯವರು ಇದು ನಾನು ಹೋದ ಅನುಭವ ಇದೆ ನಾನು ಕೇಳಿದ ಅನುಭವ ಇದೆ ಇಲ್ಲಿಂದ ನಡೆದುಕೊಂಡು ಹೋಗಬೇಕಿತ್ತು ಉಪ್ಪೂರಿನಿಂದ ಮಂದರ್ತಿವರೆಗೆ ನಡೆದುಕೊಂಡು ಹೋಗಬೇಕಿತ್ತು ನಡೆದುಕೊಂಡು ಯಾಕೆ ಸರ್ ಆವಾಗ ಏನು ಫೆಸಿಲಿಟಿ ಇರಲಿಲ್ಲ ಇಲ್ಲ ವೆಹಿಕಲ್ ವ್ಯವಸ್ಥೆಗಳು ಇರಲಿಲ್ಲ ಆಗ ಇಲ್ಲಿಂದ ನೋಡಿ ನಾವು ಬಾರ್ಕೂರಿನಲ್ಲಿ ನಡೆದುಕೊಂಡು ಹೋಗಬೇಕು ಅಲ್ಲಿಂದ ಹೊಳೆ ದಾಟಬೇಕು ಹೊಳೆಯಿಂದ ದಾಟಿ ಆದ ಮೇಲೆ ಅಲ್ಲಿಂದ ಕೂಡ ನಡ್ಕೊಂಡು ಹೋಗಬೇಕಿತ್ತು ನಾವು ಆ ಮಂದರ್ತಿಯವರಿಗೆ ಹೋಗಿ ಮುಟ್ಟಿದ್ರ ಮೇಲೆ ಅಲ್ಲಿ ನಮಗೆ ವಾಪಸ್ ಬರಲಿಕ್ಕಿಲ್ಲ 3 ದಿವಸ ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ಅಲ್ಲಿ ದೇವಸ್ಥಾನ ಆಗ ಏನು ಕೊಡ್ತಿದ್ದೆ ಅಂದರೆ ಅಲ್ಲಿ ಕೂಡ ಅಷ್ಟೇ ಊಟ ಮಾಡಲಿಕ್ಕೆ ನಮ್ಮ ಅಕ್ಕಿ ಮತ್ತೆ ಕೊಡ್ತಿದ್ರು ಪಡಿಯಕ್ಕೆ ಅಂತೇಳಿ ಈಗ ಯಕ್ಷಗಂಧವರಿಗೆ ಮೊದಲು ಕೊಡ್ತಿದ್ರು ಅದು ಪಡಿಯಕ್ಕೆ ಅಂತ ಮಾತ್ರ ಕೊಡ್ತಿದ್ರು ಅದನ್ನು ಕೂಡ ನಿಭಾಯಿಸಿಕೊಂಡು ನಮ್ಮ ತಂದೆಯವರು ಅದನ್ನು ನಡೆಸಿಕೊಂಡು ಹೋಗಬೇಕು ಅಂತ ಉದ್ದೇಶದಿಂದ ಇದನ್ನು ಮುಂದುವರಿಸಿಕೊಂಡು ಹೋಗ್ತಿದ್ರು 3 ದಿವಸ ಪ್ರೋಗ್ರಾಮ್ ಅಲ್ಲೇ ನಿಂತು ಅಲ್ಲೇ ಇರೋದು ಅಲ್ಲಿ ಅಡುಗೆ ಮಾಡೋದು ಊಟ ಮಾಡೋದು ನಿಂತ್ಕೊಂಡು ವಾಪಸ್ ಬರ್ತಿತ್ತು ಬರುವಾಗ ಏನೋ ಒಂದು 10 ರೂಪಾಯಿ 15 ರೂಪಾಯಿ ಏನೋ ಕೊಡ್ತಿದ್ರು ಮೋಸ್ಟ್ಲಿ ಅದೇನೋ ಸಮಥಿಂಗ್ ಅವರಿಗೆ ನೆಮ್ಮದಿ ಇತ್ತು ತೃಪ್ತಿ ಇತ್ತು ಅದರಲ್ಲಿ ಈಗ ನೀವು 1000 ಕೊಟ್ಟರು ಸಾಕಾಗೋದಿಲ್ಲ ಹಾಗೆ ಅದರ ಮೇಲೆ ನಾವು ಬರುವಾಗ ಈಚೆ ಬಾರ್ಕೂರಿನ ಹೋಗಿ ಬರುವಾಗ ನೀಲಾವರದಿಂದ ಬರ್ತಿತ್ತು ನಾವು ಕೂರಾಡಿ ಅಲ್ಲಿಂದ ಕೂರಾಡಿ ಹೊಳೆ ದಾಟಿ ಆಚೆಯಿಂದ ನಮ್ಮ ಅಜ್ಜಿ ಮನೆ ಇತ್ತು ನಮ್ಮ ನನ್ನ ಅಮ್ಮನ ತಾಯಿ ಮನೆ ಅಲ್ಲಿ ಒಂದು ಎಲ್ಲ ರೆಡಿ ಮಾಡಿದ್ರು ನಮ್ಮ ಮಕ್ಕಳು ಬರ್ತಾರೆ ನಮ್ಮ ಅಜ್ಜಿ ಕೋಳಿಗೆ ಎಲ್ಲ ಮಾಡಿ ಎಲ್ಲ ಊಟ ಮಾಡಿ ಮತ್ತೆ ನಾವು ನಡೆಸ್ಕೊಂಡು ಬರ್ತಿದ್ವಿ ನಮ್ಮ ಹುಡುಗರನ್ನ ಕರ್ಕೊಂಡು ಬರ್ತಿದ್ರು ತಂದೆ ಆಗ ಅವ್ರ ಹಿಂದ್ಗಡೆ ನಾವು ಚಿಕ್ಕವನಾಗಿದ್ದಾಗ ನಡೀತಾ ಬರ್ತಿದ್ದೆ ಮೇಡಮ್ ಅಲ್ಲ ಅವರಿಗೂ ನನ್ನ ಅಳಿಯ ಬರ್ತಾನೆ ಎಂಬುದೊಂದು ಆಸೆ ಯಾರಿಗೆ ನಮ್ಮ ಅಜ್ಜಿಗೆ ನನ್ನ ಅಳಿಯ ಇಷ್ಟು ಜನ ಕರ್ಕೊಂಡು ಬರ್ತಾನೆ ಹಾಗೆಲ್ಲ ಸುಮ್ಮ ಕೋಳಿ ಅಂದ್ರೆ ದೊಡ್ಡ ವಿಷಯ ಅಲ್ಲ ಅವರಿಗೆ ಮನೆ ಸಾಕಿತ್ತ ಈಗ ಬಿಡಿ ಎಲ್ಲರ ಮನೇಲಿ ಕೋಳಿ ಇದೆ ಸಮಥಿಂಗ್ ಹಾಗೆಲ್ಲ ನಡ್ಕೊಂಡು ಅಂತೂ ಆ ಟೈಮಲ್ಲಿ ಆ ಕಷ್ಟದಿಂದ ಕೂಡ ನಡ್ಸ್ಕೊಂಡು ನಿಭಾಯಿಸ್ಕೊಂಡು ಬಂದಿದ್ದಾರೆ ನಮ್ಮ ತಂದೆಯವರು ತಂದೆಯವರು ಅದನ್ನೇ ನಾವು ನೋಡ್ಕೊಂಡು ಈಗ ಕೂಡ ಅಷ್ಟೇ ಎಷ್ಟು ಕಷ್ಟ ಆದ್ರೂ ನಮ್ಮಲ್ಲಿ ಸಂಬಳ ಕೇಳುವವರಿಲ್ಲ ಇವತ್ತಿಗೂ ನಮ್ಮ ಸಂಘ ಇವತ್ತಿಗೂ ನಮ್ಮ ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಂಬಳ ಎಂಬುದನ್ನು ಪ್ರಶ್ನೆ ಕೇಳಿದವರು ಇಲ್ಲ ನಾವು ಕೊಡುವುದು ಇಲ್ಲ ಎರಡು ಇದೆ ನಮ್ಮಲ್ಲಿ ಬಟ್ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಕೇಳ್ತಾರೆ ಸರ್ ನಾನು ಅದು ಇನ್ನೊಮ್ಮೆ ನಾನು ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಈ ಕಲೆಯನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಾ ಈಗಲೂ ಕೂಡ ನಿಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ಬರ್ತಾರೆ ನಿಮ್ಮ ಜೊತೆಗೆ ಸಂಬಳವನ್ನು ಕೇಳಿದವರು ಯಾರು ಇಲ್ಲ ಯಾರು ಕೂಡ ಯಾರು ಕೂಡ ಕೇಳುವರು ಈಗಲೂ ಕೂಡ ಅಷ್ಟೇ ಸರ್ ಏನೋ ಉಳಿದ್ರೆ ನಾವು ಅದು ಕೊಟ್ಟರು ಕೂಡ ಬೇಡ ಬೇಡ ಆದರೂ ಕೂಡ ನಮ್ಮದು ಒಂದು ಮಾನವೀಯತೆ ಬಂದ ಪೆಟ್ರೋಲ್ ದುಡ್ಡಿಗಾರ ಹಿಡ್ಕೊಂಬಾರೆ ಅಂತ ಹೇಳುವಂಥ ಪರಿಸ್ಥಿತಿ ಮಂದರ್ತಿನೂ ಬರ್ತಾರೆ ರಾತ್ರಿ ಹೋಗಿ 2 ಗಂಟೆ 1.5 ಗಂಟೆ 2 ಗಂಟೆ ಆಗ್ತದೆ ಅವ್ರು ಹೋಗುವಾಗ ಆದರೂ ನಾವು ರೆಮುನರೇಷನ್ ಅಂತೇಳಿ ಕೊಡ್ತೇವೆ ಮತ್ತೆ ನಾವು ಮಂದರ್ತಿ ಆಯ್ತಲ್ಲ ಆಮೇಲೆ ನೀಲಾವರದಲ್ಲಿ ಮಾಡ್ತಿತ್ತು ಪ್ರೋಗ್ರಾಮ್ ಪರ್ಕಳದಲ್ಲಿ ತೀರ್ಥಹಳ್ಳಿ ಹಾಗೂ ಕನಕಪುರ ಬೆಂಗಳೂರು ಆಮೇಲೆ ಇದು ಕುದುರೆ ಮುಖದಲ್ಲಿ ಕುದುರೆಗುಂಡಿಯಲ್ಲಿ ತೀರ್ಥಹಳ್ಳಿ ಹತ್ತಿರ ಕುದುರೆಗುಂಡಿ ಗುಂಡಿ ಅಂತಿದೆ ಅಲ್ಲಿ ಅಲ್ಲಿ ಹೋಗಿತ್ತು ಆಮೇಲೆ ಕೋಟಿಕುಲ ಕೇರಳ ಅಲ್ಲಿ ಕೇರಳದಲ್ಲಿ ಕೋಟಿಕುಲಕ್ಕೆ ಆಮೇಲೆ ಹೈದರಾಬಾದ್ ಅಹಮದಾಬಾದ್ ಅಲ್ಲಿ ಕೂಡ ಸರ್ಕಾರಿ ವತಿಯಿಂದ ಒಂದೊಮ್ಮೆ ನಮಗೆ ಕ್ಲೈಮ್ ಇತ್ತು ಸರ್ ಈ ಕನ್ನಡ ಮತ್ತು ಕ್ರೀಡಾಕೂಟದಿಂದ ಅವರು ಕ್ಲೈಮ್ ಕೊಟ್ಟಿದ್ದರು ಇಲ್ಲಿಂದ ರೈಲಿನಲ್ಲಿ ಬಾಂಬೆ ಹೋಗಿ ಬಾಂಬೆಯಿಂದ ರೈಲಿನಲ್ಲಿ ಅಲ್ಲಿ
अहमदाबाद होगी अली कई प्रोग्राम अब कूड़ा सरकार अनुकूल पड़ी पड़े मत उड़पी जिले एल कड़े कार्यक्रम कोट्टिद्दारु करीतारे ना होगी अदर मैडम यक्षगान मेलगे अदर कर्नाटक मेल आगे पेरूर मेल आगे हेल्तार भाला स्टैंडर्ड मेल अंतर केवरे आया संघ अभिरुचि सरिया नमन बे अपेक्षा पड़वर ಇದೇ ಸಂಘದವರ ಆಗಬೇಕು ಬೇಕು ಅಂತ ಉದಾಹರಣೆ ಪಿರಡು ಮೇಳದವರು ಯಕ್ಷಗಾನ ಬೇಕು ಇಲ್ಲಿ ನಮ್ಮ ಅಭಿಮಾನಿಗಳು ಇದ್ದಲ್ಲಿ ಉಪೂರ್ಣವರೇ ಆಗಬೇಕು ಎಂಬಳೋದು ಅಭಿಮಾನ ಕೂಡ ಇದೆ ನಮ್ಮಲ್ಲಿ ಓಕೆ ದಿನಕರ ಅವರ ಟೀಮೇ ಬೇಕು ಟೀಮ್ ಬೇಕೇ ಬೇಕು ಅಂತ ಹೇಳ್ತಾರೆ ಆ ಅಭಿಪ್ರಾಯ ಅದೇ ಅಭಿಮಾನ ಕೂಡ ಇದೆ ಓಕೆ ಈಗಲೂ ಕೂಡ ಓಕೆ ಸರ್ ಅದೇ ರೀತಿ ಈ ವಿದ್ಯೆಗೆ ಏನೆಲ್ಲ ಸಾಮಗ್ರಿಗಳನ್ನು ಬಳಸ್ತಾರೆ ಸೋ ಅದರ ಬಗ್ಗೆ ಹೇಳಬೇಕು ಮತ್ತೆ ಕೆಲವೊಂದು ಬರಟ ಅಂತ ಹೇಳ್ತಾರೆ ಸೋ ಅದರ ಬಗ್ಗೆ ಕೇಳಿದ್ದೆ ಏನೋ ಬರಟ ಮತ್ತೆ ಚೌಕ ಬರಟ ಅಂತ ಹೇಳ್ತಾರೆ ಸೋ ಅದು ಹಾಗಂತ ಹೇಳಿದ್ರೆ ಏನು ಸರ್ ಸರಿ ಮೇಡಮ್ ಬಾಣ ಬಾಣ ಅಂತ ಹೇಳಿದ್ರೆ ಎರಡು ಕಡೆಯಲ್ಲಿ ಒಂದು ಪೈಪ್ ಎರಡು ಕಡೆಯಲ್ಲಿ ಬಾಲ್ಸ್ ಗಳು ಸ್ಟೀಲ್ ನದು ಅದಕ್ಕೆ ಬಾಣ ಅಂತ ಹೇಳ್ತೇವೆ ಬೆತ್ತ ಬೆತ್ತ ಅಂತ ಹೇಳಿದ್ರೆ ಒಂದು ಖಾಲಿ ಬೆತ್ತ ಅಂತ ಹೇಳಿದ್ರೆ ಕೋಲು ನೋಡ್ಲಿಕ್ಕೆ ಸರ್ವಸಾಮಾನ್ಯ ಕೋಲು ಅದು ಇಲ್ಲಿ ಕಡೆ ಸಿಗುವುದಿಲ್ಲ ನಮ್ಮಲ್ಲಿ ಆಗುಂಬೆ ಆಚೆಯಲ್ಲಿ ಮತ್ತೆ ಜಡ್ಕಲ್ಲು ಕೊಲ್ಲೂರು ಅಲ್ಲೆಲ್ಲ ಸಿಗುವಂಥದ್ದು ಅದೊಂದು ತರಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಮರ ಫ್ರೀಯಾಗಿ ಇದ್ದರೂ ಕೂಡ ತೆರವಂಥ ಪರ್ಮಿಷನ್ ನಮಗಿಲ್ಲ ಸರ್ಕಾರದ ವತಿಯಿಂದ ಅದಕ್ಕೆ ಕಂಡೀಷನ್ಸ್ ಇದೆ ರಿಸ್ಟ್ರಿಕ್ಷನ್ ಇದೆ ಇಂಥ ಏರಿಯನ್ನು ತರಬೇಕಾದ್ರೆ ಪರ್ಮಿಷನ್ ಬೇಕು ಅಥವಾ ತಂದರೆ ನಮ್ಮನ್ನು ಹಿಡಿತಾರೆ ಗಂಧದ ವ್ಯಾಪಾರ ಮಾಡಿದಂತೆ ಅದೇ ತರಲಿಕ್ಕಿಲ್ಲ ಅದನ್ನು ನಾವು ಪರ್ಮಿಟ್ ಇದ್ದು ತೆಗೆದುಕೊಂಡಂಥವ್ರ ಮನೆಯ ಅಂಗಡಿಯವರಲ್ಲೇ ನಾವು ತಗೊಳ್ಬೇಕಾಗ್ತದೆ ಅದನ್ನು ನಾವು ತಗೊಳ್ತೇವೆ ಒಂದು ಬೆತ್ತಗೆ 350 ರೂಪಾಯಿ ಚಾರ್ಜ್ ಸಿಗ್ತದೆ ಉದಾಹರಣೆ ಇಲ್ಲಿ ಕೃಷ್ಣ ಅಂತೇಳಿ ಇಲ್ಲಿ ಕೊಡ್ತಾರೆ ಅವರದ್ದು ನಾವು ಉಡುಪಿಗೆ ಅವನೇ ಸಪ್ಲೈ ಮಾಡ್ತಾನೆ ಚೌಕ ಬರಟ ಒಂದು ಬೆತ್ತದಲ್ಲಿ ಒಂದು 2.5 ಫೀಟ್ ನಂತ ಉದ್ದ ಅದನ್ನು ಚಚ್ಚೌಕ ಮಾಡಿ ಅದಕ್ಕೆ ನಾಲ್ಕು ಪಟ್ಟಿ ಹಾಕಿ ಅದನ್ನು ಕ್ರಾಸ್ ಮಾಡಿ ಅದನ್ನು ಚೌಕ ಬರಟ ಅಂತ ಮಾಡ್ತಾರೆ ಅದಕ್ಕೆ 8 ಚೆಂಡು ಬೆಂಕಿಯ ಚೆಂಡು ಕಟ್ಟುವಂಥ ವ್ಯವಸ್ಥೆಗಳಿವೆ ಅದನ್ನು ಕಟ್ಟಿ ಅದು ಚಿಮಣಿಯಲ್ಲಿ ಮುಡಿಸಿ ಪಿರಮಿಡ್ ಮಾಡ್ತೇವೆ ನಾವು ಒಂದು ಅಟ್ಟಿ ಎರಡು ಅಟ್ಟಿ ಮೂರು ಅಟ್ಟಿ ಅಟ್ಟಿ ಬಾಯಲ್ಲಿ ಪಿರಮಿಡ್ ಮಾಡ್ತೇವೆ ಆ ಪಿರಮಿಡ್ ಮೇಲೆ ನಿಂತು ಅದನ್ನು ತಿರಿಸಬೇಕು ಆ ತಿರಿಸೋದಕ್ಕಾಗಿ ಉಪಯೋಗಿಸುವಂಥ ವಸ್ತು ಅದನ್ನು ಚೌಕ ಬರಟ ಡಾಲ್ ಶೋಲ್ಡರ್ ಅಂತ ಹೇಳಿದ್ರೆ ಒಂದು ಯುದ್ಧ ಮಾಡುವ ಫೈಟ್ ಮಾಡುವಾಗ ನಾವು ವೈರಿಗಳ ಜೊತೆ ಫೈಟ್ ಮಾಡುವಾಗ ಒಂದು ನಮಗೆ ಹೊಡೆದಂತ ಒಂದು ಪೆಟ್ಟನ್ನು ತಡ್ಕೊಳ್ಳುವಂತ ಒಂದು ಶಕ್ತಿ ಇದ್ಬೇಕು ತಡಿಲಿಕ್ಕೆ ನಮ್ಗೆ ಅಡ್ಡಗಳಿಲಿಕ್ಕೆ ನಮಗೊಂದು ಗುರಾಣಿ ಡಾಲ್ ಅಂತ ಹೇಳ್ತೇವೆ ಅದು ಗಟ್ಟಿಮುಟ್ಟಾಗಿರಬೇಕು ಪೆಟ್ಟನ್ನು ತಗೊಳ್ಬೇಕು ತಲವಾರನ್ನ ಕಡಿದ್ರು ಕೂಡ ಅದನ್ನು ನಾವು ಯಾವ ರೀತಿಯಲ್ಲಿ ಕೂಡ ನಾವು ಅದನ್ನು ಫೇಸ್ ಮಾಡಬೇಕು ಅಂತ ಒಂದು ತಡಿಲಿಕ್ಕೆ ಉಪಯೋಗ ಮಾಡುವಂತ ಒಂದು ಡಾಲ್ ಅದು ಸರಿ ಮೇಡಮ್ ಅದು ಜಿಂಕೆ ಕೊಂಬನ್ನು ಯಾಕೆ ಉಪಯೋಗ ಅದು ಹೇಳಿದ್ರೆ ಈಗ ಫಾರೆಸ್ಟ್ ಇಲಾಖೆ ವತಿಯಿಂದ ಕೇಳಿದ್ರೆ ನಮ್ಮನ್ನು ಹಿಡಿತಾರೆ ಅದು ಏನಾಗಿದೆ ಆದಿ ಕಾಲದಿಂದ ಎಲ್ಲೇ ಒಂದು ಮುಲ್ಲೆ ಎಲ್ಲೆಲ್ಲಿ ಬಿದ್ದುಕೊಂಡಿದ್ದಲ್ಲಿ ಇರ್ತದೆ ಅದನ್ನು ನಾವು ಉಪಯೋಗ ಮಾಡ್ಕೊಂಡು ಬಂದಿದ್ದೇವೆ ಈಗಲೂ ಕೂಡ ಇದೆ ನಮ್ಮಲ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ಇದ್ರು ಈಗ ಮಟ್ಟಕ್ಕಾಗಿ ಇಟ್ಟುಕೊಂಡಿದ್ದೇವೆ ಅದನ್ನು ಒಬ್ಬ ಅದರಲ್ಲಿ ಎರಡು ಆ್ಯಂಗಲ್ ಅಲ್ಲಿ ಇರ್ತದೆ ಕೊಂಬು ಕೆಳ ಬದುಕಂತ ಮೇಲೆ ಹೋಗ ಅದನ್ನು ಒಬ್ಬ ಎರಡು ಇಟ್ಕೊಳ್ತಾನೆ ಅವನಿಗೆ ಮೂರು ಜನವನ್ನು ಅವನನ್ನು ಹೊಡಿತಾರೆ ಮೂರು ಜನ ಒಂದು ಬೆತ್ತಲ್ಲಿ ಹೊಡಿತಾರೆ ಆ ಮೂರು ಜನರಿಂದ ಬರುವಂಥ ಪೆಟ್ಟನ್ನು ಆ ಜಿಂಕೆ ಕೊಂಬಿನಲ್ಲಿ ಅವನದನ್ನು ಫೇಸ್ ಮಾಡಬೇಕು ತಡ್ಕೊಳ್ಬೇಕು ಅವ್ನು ತಪ್ಪಿಸ್ಕೊಳ್ಬೇಕು ಆ ಮೂರು ಜನರ ಪೆಟ್ಟು ನೀವು ಒಬ್ಬನೇ ತಪ್ಪಿಸಿಕೊಂಡು ಅದರಲ್ಲಿ ಒಂದು ಪೆಟ್ಟು ಕೂಡ ತನ್ನ ಮೈಗೆ ತಾಗದಂತೆ ಪ್ರಯತ್ನ ಮಾಡಿ ಅವನು ಫೇಸ್ ಮಾಡುವಂಥ ಒಂದು ಚಾಕಚಕ್ಯತೆ ಇರುವಂಥ ಒಂದು ಆಟ ಓಕೆ ಅದು ಮೊದಲಿನಿಂದಲೂ ಕೂಡ ಜಿಂಕೆ ಕೊಂಬಿನಿಂದನೇ ತಯಾರಿಸ್ತಾ ಇದ್ದರು ತುಂಬಾ ಮೊದಲು ಸಿಕ್ತಿತ್ತು ಓಕೆ ಸರ್ ಹಾಗೆ ಇನ್ನು ಬ್ಯಾಲೆನ್ಸ್ ತಲವಾರು ಬಗ್ಗೆ ನಾನು ಕೇಳಬೇಕು ತಲವಾರಿನಲ್ಲಿ ಎರಡು ವಿಧ ಇದೆ ಇದು ಡಾಲ್ ಶೋಲ್ಡ್ ಆಡುವಂಥ ಒಂದು ತಲವಾರುಗಳು ಬೇರೆ ಮತ್ತು ಈ ಬ್ಯಾಲೆನ್ಸ್ ತಲವಾರುಗಳು ಬ್ಯಾಲೆನ್ಸ್ ತಲವಾರು ಭಾಳ ಒಂದು ಹರಿತವಾದ ಅಷ್ಟು ಹರಿತಬೇಕು ಅದು ಎಷ್ಟು ಹರಿತ ಇರಬೇಕಂದ್ರೆ ಉದಾಹರಣೆ ಒಂದು ವೀಳ್ಯದೆಲೆಯನ್ನು ಕಟ್ ಮಾಡಲಿಕ್ಕೆ ಯಾವ ವಸ್ತು ಬೇಕಾಗ್ತದೆ ಎಷ್ಟು ಹರತಬೇಕೆಂಬುದನ್ನು ನಾವು ಅದು ಆಲೋಚನೆ ಮಾಡ್ತೇವಲ್ಲ ಅಷ್ಟು ಹರಿತದ್ದು ಅದು ಬ್ಯಾಲೆನ್ಸ್ ತಲವಾರು ಈ ಮತ್ತೊಂದು ಫೈಟಿಂಗ್ ತಲವಾರ್ ಅಂತ ಎರಡು ತಲವಾರ್ಗಳಿದೆ ಬ್ಯಾಲೆನ್ಸ್ ತಲವಾರ್ನಲ್ಲಿ ಅದು ಬೆಳ್ಳಿಯಲ್ಲಿ ಕಟ್ ಮಾಡುವಂಥ ತಲವಾರೇ ಬ್ಯಾಲೆನ್ಸ್ ತಲವಾರ್ ಓಕೆ ಅದೀಗ ಸರ್ ಈಗ ಹೊಟ್ಟೆಯ ಮೇಲೆ ಏನು ಬಾಳೆಹಣ್ಣು ಅಥವಾ ಸೌತೆಕಾಯಿ ವೀಳ್ಯದೆಲೆಯನ್ನ ಇಟ್ಟು ಕಟ್ ಮಾಡ್ತಾರೆ ಸರಿ ಸೊ ಅದನ್ನೇ ಸರ್ ನೀವು ಹೇಗೆ ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತ ಹೇಳ್ಬೋದಾ ಅದಂದ್ರೆ ಏನು ಅಂದ್ರೆ ಮೇಡಮ್ ನಮ್ಮ ಒಂದು ಗುರಿ ಇರ್ತದೆ ಈ ವೀಳ್ಯದೆಲೆಗೆ ನಮ್ದು ಇಷ್ಟೇ ಬ್ಯಾಲೆನ್ಸ್ ಆ ತಲವಾರ್ನಲ್ಲಿ ಇಷ್ಟೇ ಕಂತು ಬೇಕು ಚರ್ಮಕ್ಕೆ ತಾಗದೇನೆ ಅದನ್ನು ಕಡಿಬೇಕು ತುಂಡರಿಸಬೇಕು ತುಂಡರಿಸಬೇಕಾದ್ರೆ ಅದು ಚರ್ಮಕ್ಕೆ ತಾಗದ ನಮ್ಮ ಕೈಯಲ್ಲಿ ಅದಕ್ಕೆ ಬ್ಯಾಲೆನ್ಸ್ ಕೈಯಲ್ಲೇ ಬ್ಯಾಲೆನ್ಸ್ ಅದಕ್ಕೇ ಬ್ಯಾಲೆನ್ಸ್ ತಲವಾರ ಅಂತೇಳಿ ಹೆಸರು ಇಟ್ಕೊಂಡಿದ್ದೇವೆ ನಾವು ಅದೇ ಮತ್ತು ಅದರಲ್ಲಿ ತೆಂಗಿನಕಾಯಿ ಕಡಿಯೋದು ಕೂಡ ಅದೇ ಅದಕ್ಕೆ ಕೂಡ ತಲವಾರ ಮತ್ತೊಂದಿದೆ ದಪ್ಪ ತಲವಾರ ಬೇಕು ಕಾಯಿ ಈ ವೀಳ್ಯದೆಲೆ ಕಟ್ ಮಾಡಿದಂಥ ತಲವಾರ್ನಲ್ಲಿ ನಾವು ಇದು ಕಟ್ ಮಾಡೋದಿಲ್ಲ
ಕಾಯಿ ಕಡಿಲಿಕ್ಕೆ ಆಗೋದಿಲ್ಲ ಅದು ದಪ್ಪ ಇರುತ್ತೆ ಗಟ್ಟಿ ಇರುತ್ತೆ ಅದರಿಂದ ಅದನ್ನು ತೆಂಗಿನಕಾಯಿ ಒಡಿಲಿಕ್ಕೆ ತಲವರ್ ಬೇರೆ ಇದೆ ಬ್ಯಾಲೆನ್ಸ್ ಗೆ ತಲವರ್ ಬೇರೆ ಇದೆ ಓಕೆ ಅಲ್ಲಿ ಮಲಗಿದ್ದವರಿಗೂ ಕೂಡ ಹೆದರಿಕೆ ಆಗೋದಿಲ್ಲ ಸರ್ ಆಗ್ತದೆ ಅದಕ್ಕೆ ದೃಢತೆ ಬೇಕು ನೋಡುಗರಿಗೆ ಒಂದು ಮೂಡುವಂತ ಪ್ರಶ್ನೆ ಇದು ಅಲ್ಲಿ ಏನಾಗ್ತದೆ ಹೇಳಿ ಮೇಡಂ ಈ ದೃಢತೆ ಎಂಬುದು ನಮ್ಮಲ್ಲಿ ಅದೇ ಮುಖ್ಯ ನಾನು ಚಾಲೆಂಜ್ ನಾನು ಅದು ಮಾಡಬೇಕು ತೆಂಗಿನಕಾಯಿ ಒಡಿಬೇಕು ಎಂಬ ಪ್ರಶ್ನೆ ಅದಲ್ಲಿ ಇರ್ತದೆ ಅದನ್ನ ಅವನು ಅದಕ್ಕೆ ಸೀಮಿತವಾಗಿ ದೃಢತೆಯಲ್ಲಿ ಇರ್ತಾನೆ ಅವನು ಅದೇ ರೀತಿ ಸರ್ ಇನ್ನು ನಾವು ಟ್ಯೂಬ್ ಲೈಟ್ ಅಂದ್ರೆ ಒಡೆಯುವುದನ್ನು ನೋಡಿರ್ತೇವೆ ಅಂದ್ರೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಯೇನು ಅದೇ ರೀತಿಯಲ್ಲಿ ಸರ್ ಅದಕ್ಕೆ ಮುಂಚೆ ಅಂದ್ರೆ ಏನಾದರೂ ಪ್ರಿಕಾಷನ್ಸ್ ತಗೊಳ್ತಾರಾ ಅಂತ ಕೇಳಬೇಕು ನಾನು ಅಂದ್ರೆ ನಾವು ಕೂಡ ನೋಡಿರ್ತೀವಿ ಇದು ಹೇಗಪ್ಪ ಅಂದ್ರೆ ಟ್ಯೂಬ್ ಲೈಟ್ ಅನ್ನೆಲ್ಲ ಒಡಿದಾರಲ್ಲ ಸೊ ಅದ್ರ ಬಗ್ಗೆ ಹೇಳಿ ಏನ್ ಪ್ರಿಕಾಷನ್ಸ್ ತಗೊಳ್ತಾರೆ ಅವರು ಅದು ಏನಿಲ್ಲ ಮೇಡಮ್ ಅದರಲ್ಲಿ ಟ್ಯೂಬ್ ಲೈಟ್ ಒಡಿಯೋದಕ್ಕೆ ಮನುಷ್ಯ ನಿಲ್ಲುವ ಮನುಷ್ಯ ಅವನು ಎಣಿಸಬೇಕು ಅವನ ಮನಸ್ಸಲ್ಲಿ ಇರ್ತದೆ ಟ್ಯೂಬ್ ಲೈಟ್ ಒಡಿಬೇಕು ನಾನು ಅದ್ರಲ್ಲಿ ಆಟ ಮಾಡಿ ತೋರಿಸಬೇಕು ಜನರಿಗೆ ಒಂದು ಈ ಕಲೆಯ ಬಗ್ಗೆ ಒಂದು ಎಕ್ಸ್ಪ್ರೆಷನ್ ತೋರಿಸಬೇಕೆಂಬ ಉದ್ದೇಶದಿಂದ ಅವನು ಚಾಲೆಂಜ್ ಆಗಿರ್ತಾನೆ ಸರಿ ಅದಕ್ಕಾಗಿ ಅವನು ದೃಢತೆ ಮತ್ತೇನು ಮದ್ದುಗಾಗಲಿ ಒಂದು ಈಗ ಈಗದ ಕಾಲದಲ್ಲಿ ಈ ಮಾತ್ರೆಗಳು ಏನು ಹೇಳ್ತಾರಲ್ಲ ಡ್ರಗ್ಸ್ ಡ್ರಗ್ಸ್ ಅಲ್ಲ ಅದು ಈ ತಗೊಳ್ತಾರೆ ಆಟಗಾರರೆಲ್ಲ ತಗೊಳ್ತಾರಲ್ಲ ಈಗ ಕ್ರಿಕೆಟ್ ಆಟದಲ್ಲಿ ತಗೊಳ್ತಾರೆ ಸೊ ಅದೇನು ಹೇಳ್ತಾರಪ್ಪ ಮದ್ದಿಗೆ ಏನು ಹೇಳ್ತಾರೆ ಓಕೆ ಅದನ್ನು ಅತ್ತೆಗೆ ಅಂತದೇನಿಲ್ಲ ಆ ತರದ ಏನು ಇದೆಲ್ಲ ದೃಢತೆ ಅಷ್ಟೇ ಓಕೆ ಹಾಗೆ ಸರ್ ಇನ್ನು ಶಿಲೆಗಳನ್ನ ಒಡಿತಾರಲ್ಲ ಸರ್ ಅದು ಒಂದು ನೋಡುವಾಗಲೇ ಒಂಥರ ಮೈ ರೋಮಾಂಚನ ಆಗ್ತದೆ ಅದರ ಬಗ್ಗೆ ಹೇಳಿಯಲ್ಲ ಖಂಡಿತ ಅದು ಏನಾಗ್ತದೆ ಅಂದ್ರೆ ಒಂದು ಶಿಲೆಗಲ್ಲಿ ಇಡ್ತೀವಿ ಮೇಡಮ್ ನಾವು ಈಗ ಟ್ಯೂಬ್ ಲೈಟ್ ಒಡಿದ್ರೆ ಆ ಟ್ಯೂಬ್ ಲೈಟ್ ಅನ್ನು ಒಡೆದು ಅದರ ಮೇಲೆ ಚೆನ್ನಾಗಿ ಮಲಗಿಸ್ಬಿಡ್ತೇವೆ ನಾವು ಅದೇ ಟ್ಯೂಬ್ ಲೈಟ್ ಪೀಸ್ನಲ್ಲಿ ಚೆನ್ನಾಗಿ ಮಲಗಿಸಿದಾಗ ಅವನಿಗೆ ಅದು ಏನಾಗುತ್ತೆ ಅಂತ ನಾವು ಮನಸ್ಸು ಬ್ಯಾಲೆನ್ಸ್ನಲ್ಲಿ ಇರ್ತದೆ ಅದನ್ನು ಹೊಡೆದು ಪಟ್ಟ ಅಂತೇಳಿ ಮಾಡಿ ಅದನ್ನು ಮಲಗಿಸುವಾಗ ಆದಷ್ಟು ಬೇಗ ನಾವು ಮಲಗಿಸಿ ಅವನ ಸ್ಪಿರಿಟಲ್ಲೇ ಅವನು ಮಲಗ್ತಾನೆ ಹಾಗಿರುವಾಗ ಆ ಕಲ್ಲು ಅದ್ರ ಮೇಲೆ ಎರಡು ಶಿಲೆಗಳನ್ನು ನಿರ್ಯ ಸರ್ವಸಾಮಾನ್ಯ 25 ಕೆಜಿನ ನಾವು 30 ಕೆಜಿವರೆಗೆ ಇರ್ತದೆ ಅಷ್ಟು ವೇಟ್ ಇರ್ತದೆ ಕಲ್ಲಿನ ವೇಟ್ ಇಟ್ಟು ಆ ಟ್ಯೂಬ್ ಲೈಟ್ನ ಬಳಸಿ ಅದನ್ನು ಒಟ್ಟು ತುಂಡರಿಸ್ತೇವೆ ನಾವು ಫಸ್ಟ್ ಒಂದು ಕಲ್ಲು ತುಂಡಾಗ್ತೇವೆ ಮತ್ತೆ ಎರಡು ಅದಕ್ಕೆ ನಂಬರ್ ಕೊಡ್ತೇವೆ 1, 2, 3 ಮೂರನೇ ಪೆಟ್ಟಿ ಇಲ್ಲ ಎರಡು ಕಲ್ಲು ಒಂದೇ ಅವನ ಎದೆ ಮೇಲೆ ಎರಡು ಕಲ್ಲು ಇಡ್ತೇವೆ ಆ ಎರಡು ಕಲ್ಲು ಅವನಿಗೆ ನಂಬರ್ ಇರ್ತದೆ 1, 2, 3 ಮೂರನೇ ಪೆಟ್ಟಿ ಕಟ್ ಆಗಲೇಬೇಕು ಮಸ್ಟ್ ಅದು ಕಟ್ ಮಾಡಿ ಹಾಗಿದೆ ಕಟ್ ಮಾಡಿಸಿ ಅದೆಲ್ಲ ನಮ್ಮ ಒಂದು ಚಕಚಕಿ ಇದೆ ಅಷ್ಟೇ ಓಕೆ ಸಪೋಸ್ ಈಗ ಆಗಲಿಲ್ಲ ಸರ್ ಈಗ ಮೂರನೇ ಪೆಟ್ಟಿಗೂ ಕಟ್ ಆಗಲಿಲ್ಲ ಅವಾಗ ಏನು ಮತ್ತೆ ಪುನಃದಿಂದ ಮಾಡಬೇಕಾ ಹೇಗೆ ಇಲ್ಲ ನಾವು ಮೂರನೇ ಕಟ್ ಆಗಲಿಲ್ಲ ಅದೇ ಕಲ್ಲನ್ನು ಪುನಃ ಅವನ ಇಟ್ಟು ನಾವು ಪುನಃ ರಿಪೀಟ್ ಆಗಿ 1, 2, 3 ಅದು ಒಡಿಸ್ತೇ ಒಡಿತೇವೆ ನಾವು ಇಷ್ಟರವರೆಗೆ ನಮ್ಮ ಸರ್ವಿಸ್ನಲ್ಲಿ ಇಷ್ಟೊಂದು ಸರ್ವಿಸ್ನಲ್ಲಿ ಆಗದೇ ಇದ್ದ ಪ್ರಶ್ನೆ ಬರಲಿಲ್ಲ ಅದು ದೇವರ ಅನುಗ್ರಹ ನಾವು ನೋಡಿ ಆಗ ಪ್ರಾರಂಭದಲ್ಲಿ ಹೇಳಿದೆ ಅವನ ಮಾತು ದೇವರಿಗೆ ಪ್ರಾರ್ಥನೆ ಮಾಡಿ ಈ ಅವನ ಸಂಪೂರ್ಣ ಕಲಿಯುವ ವಿದ್ಯೆಗೆ ನೀವು ಅನುಗ್ರಹಿಸಬೇಕು ಎಂಬುದಕ್ಕೆ ಅವರ ಪ್ರಾರ್ಥನೆ ಮಾಡಿಯೇ ನಾವು ಅದನ್ನು ಮಾಡುವಂಥ ಕಾರ್ಯಕ್ರಮ ಆದರೆ ನಮಗೆ ಇಷ್ಟರವರೆಗೂ ದೇವರ ಅನುಗ್ರಹ ಇದೆ ಇಷ್ಟು ತೊಂದರೆ ಆಗಲಿಲ್ಲ ಎಂಬುದನ್ನು ನಮಗೆ ಭರವಸೆ ಇದೆ ಅದನ್ನು ಇವತ್ತು ಇಲ್ಲಿ ಫೇಲಿಯರ್ ಆಗಲಿಲ್ಲ ಖಂಡಿತ ದೇವರ ಮೇಲೆ ಭರವಸೆಯನ್ನು ಇಟ್ಟು ಮತ್ತೆ ನಮ್ಮ ಒಂದು ಇದು ಹಾಗಾಗಿ ಓಕೆ ಸರ್ ಅದೇ ರೀತಿ ಇನ್ನು ನಿಮ್ಮ ಈ ಏನು ವ್ಯಾಯಾಮ ಶಾಲೆಯನ್ನು ಈಗ ಯಾರೊಂದು ಅಂದರೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಂದರೆ ಮುಂದೆ ಹಾಂ ಇನ್ನು ನನ್ನ ಆಸೆ ಇದೆ ನಮ್ಮ ಮಕ್ಕಳು ಮಾಡಬೇಕು ಮಕ್ಕಳಿಗೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅವರೇನು ಡಿ ಲೈನೇ ಬೇರೆ ಇರ್ತದೆ ಅದೇ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಮಕ್ಕಳು ಕೂಡ ಸಪೋರ್ಟರ್ಸ್ ಆಗಿ ಉದಾಹರಣೆ ದೂರ ಇದ್ದರೂ ಕೂಡ ಬಂದಲ್ಲಿ ಅವರು ಪರವರ್ನ ಇದ್ದರೂ ಕೂಡ ಬಂದಲ್ಲಿ ಆಟ ಆಡಲೇಬೇಕು ಸಣ್ಣ ಉದಾಹರಣೆ ನನ್ನ ತಮ್ಮನ ಮಕ್ಕಳು ಹಾಗೂ ನನ್ನ ಮಕ್ಕಳು ಇಂಜಿನಿಯರಿಂಗ್ ಕಲಿತಾ ಇದ್ದಾನೆ ನನ್ನ ಮಗ ನನ್ನ ತಮ್ಮನ ಮಗ ಇಂಜಿನಿಯರಿಂಗ್ ಆಗಿದೆ ಅವನು ಕೂಡ ಬಂದರೆ ಕೂಡ ಖಂಡಿತ ರಾತ್ರಿ ಹಾಗೂ ನಿದ್ರೆ ಬಿಟ್ಟು ಎಣ್ಣೆಯಲ್ಲಿ ಮುಡಿಸಿ ಬಟ್ಟೆ ಕಟ್ಟಿ ಇದನ್ನೆಲ್ಲ ಕೆಲಸಗಳನ್ನು ಮಾಡಿ ಅವನು ಆಡ್ತಾರೆ ಆಡ್ತಾರೆ ಅದೇ ನಮಗೆ ಸಪೋರ್ಟಿವ್ ನಮಗೊಂದು ಹೆಸರಿಗೆ ಅದು ಹೇಳ್ತಾರಲ್ಲ ಗೌರವ ಗೌರವ ಓಕೆ ಸರ್ ಅದೇ ರೀತಿ ಫೈರ್ ಗೇಮ್ ಬಗ್ಗೆ ಕೇಳಬೇಕು ಸರ್ ಬೆಂಕಿಯಲ್ಲಿ ಆಟ ಆಡೋದೇ ಒಂಥರ ಸತ್ಯ ಸತ್ಯ ಅಂತ ಸರ್ ಅದು ಹೇಗೆ ಹೇಗೆ ಅವರು ಮುನ್ನೆಚ್ಚರಿಕೆ ತಗೊಳ್ತಾರೆ ಹಾಗೆ ನೀವು ಅವರಿಗೆ ಕಲಿಸಿಕೊಡ್ತೀರಲ್ಲ ಸರಿ ಸೊ ಹೇಗೆ ಅಂದ್ರೆ ಅವರಿಗೆ ಯಾವ ರೀತಿಯಲ್ಲಿ ಹೇಳಿಕೊಡ್ತೀರಾ ಅದು ಏನು ಹೇಳಿದ್ರೆ ಮೇಡಮ್ ನಾವು ಪ್ರಾರಂಭದಲ್ಲಿ ಹಂತ ಅಂತ ಈಗ ಮೊದಲು ಗಂಡಸು ಹುಡುಗರು ಮಾತ್ರ ಇದೆ ಈಗ ಹುಡುಗಿಯರನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೇವೆ ಈಗ ಓಕೆ ನಿಮ್ಮ ಟೀಮಲ್ಲಿ ಕೂಡ ಇದ್ದಾರೆ ಅದು ನಮ್ಮ ಅಕ್ಕನ ಮಕ್ಕಳೇ ಹೇಗೇನೆ ಅಕ್ಕನ ತಂಗಿ ಮಕ್ಕಳು ಇದ್ದಾರೆ ಹುಡುಗಿಯರು ಕೂಡ ಈಗ ಲೇಟೆಸ್ಟ್ ಒಂದು 5-6 ಈ ಒಂದು ವರ್ಷದ ಈಚೆಗೆ ಹುಡುಗಿಯರನ್ನು ಕೂಡ ಅಳವಡಿಸಿಕೊಂಡು ಸ್ವಲ್ಪ ಎಲ್ಲದರಲ್ಲಿ ಹುಡುಗಿಯರು ಹಿಂದೆ ಇರಬಾರ್ದು ಮುಂದೆ ಇರ್ತಾರೆ ಹೇಳ್ತಾರಲ್ಲ ಇದು ಕರಾಟೆ ಗಿರಾಟೆ ಎಲ್ಲ ಹೆಂಗಸರು ಹುಡುಗಿಯರಿದ್ದಾರೆ ಇದರಲ್ಲಿ ಕೂಡ ಹುಡುಗಿಯರು ಮುಂದುವರೆಗೆ ಅವರಿಗೆ ಕೂಡ ನಾವು ಕಲಿಸ್ತಾ ಇದ್ದೇವೆ ಅವರು ಕೂಡ ಮಾಡ್ತಾ ಇದ್ದಾರೆ ಈಗ ಓಕೆ ಮೊದಲಿನ ಕಾಲದಲ್ಲಿ ಹುಡುಗಿರನ್ನ ಅಂದ್ರೆ ಇರಲಿಲ್ಲ ಕರ್ಸ್ಕೊಳ್ತಾ ಇರ್ಲಿಲ್ವಾ ಅಥವಾ ಅವ್ರಿಗೆ ಬೇಡ ಅಂತಂದ್ರೆ ಖಾಲಿ ಗಂಡ್ ಮಕ್ಕಳು ಮಾತ್ರ ಈ ವಿದ್ಯೆಯನ್ನ ಕಲಿಯೋದು ಅಂತ ಏನಾದ್ರೂ ಇದೆ ಹಾಗೆ ಕಂಡೀಷನ್ಸ್ ಏನಿಲ್ಲ ಮೊದಲಿನವರು ಬರ್ತಿರ್ಲಿಲ್ಲ ಆಗದ ಕಾಲದಲ್ಲಿ ಮುಜುಗರ ಬರ್ಬಾ ನಾವು ಅಯ್ಯೋ ಅದೆಲ್ಲ ಎಂತ ಗಂಡಸರಾಡೋದಪ್ಪ ನಾವೆಂತಂತೆ ಈಗ ಆಗಲ್ಲ ಎಲ್ಲದರಲ್ಲೂ ಮಹಿಳೆಯರ ಮುಂದೆ ಅವ್ರಿಗೆ 50% ರಿಸರ್ವೇಶನ್ ಇದ್ದಾಗೇನೆ
ಅವರು ಬರ್ತಾರೆ ಕಲಿತಾರೆ ಹೌದು ಹಾಗೆ ಈಗ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಮುಂದೆ ಇದ್ದಾರೆ ಅದೇ ರೀತಿ ಈ ವಿದ್ಯಾರ್ಥಿಗಳು ಕೂಡ ನಾವು ಕಲಿಬೇಕು ಅನ್ನುವಂತದ್ದು ಅದೇ ರೀತಿ ಸರ್ ಇಷ್ಟು ವರ್ಷಗಳ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮ್ಮ ಒಂದು ಎಷ್ಟು ಖುಷಿ ಕೊಟ್ಟಿದೆ ಹಾಗೆ ನಿಮಗೆ ಏನಾದರೂ ಖುಷಿ ಕೊಟ್ಟಿರುವಂತ ಸಂಗತಿಗಳೇನಾದರೂ ಇದೆಯಾ ನಿಮ್ಮ ವೃತ್ತಿ ಜೀವನದಲ್ಲಿ ನನ್ನ ವೃತ್ತಿ ಜೀವನ ನಾನು ಸರ್ಕಾರಿ ನೌಕರನಾಗಿದ್ದೆ ಸರ್ಕಾರಿ ನೌಕರನಾಗಿ ರಿಟೈರ್ಡ್ ಆಗಿದ್ದೇನೆ ಈಗಲೂ ಕೂಡ ನನ್ನಿಂದ ಕಲ್ತು ಮಕ್ಕಳು ಮುಂದುವರಿಬೇಕು ನಮ್ಮ ಸಂಘದ ಹೆಸರು ಉಳಿಸಬೇಕು ಹಾಗೂ ನಮ್ಮ ಹೆಸರು ಉಳಿಯುತ್ತದೆ ಸಂಘದಿಂದ ಇಂತವರ ಹೆಸರು ನಾನು ಕಲಾನಂತರ ನನ್ನ ಮಕ್ಕಳು ಮುಂದೆಸ್ಕೊಂಡು ಬರಬೇಕಲ್ಲ ಈಗ ಮಕ್ಕಳಿಗೆ ಕೂಡ ಮರಕಾಲು ಅದನ್ನು ಕೂಡ ಅವರಿಗೆ ಅಳವಡಿಸಿದ್ದೇವೆ ಈಗ ಮರಕಾಲು ಕಟ್ಟಿದೆ 5 ಫೀಟ್ 3 ಫೀಟ್ 7 ಫೀಟ್ ನವರೆ ಕಲಿಯುವಂತ ಕಟ್ಟಿದ ಹುಡುಗಿಯರು ಇದ್ದಾರೆ ಹುಡುಗರು ಇದ್ದಾರೆ ಓಕೆ ಅದು ಕೂಡ ನಮ್ಮ ಸಂಘದಲ್ಲಿ ಇದೆ ಅದು ಕೂಡ ಇದರಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಬರ್ತಾ ಇದ್ದಾರೆ ಕಲಿತಾ ಇದ್ದಾರೆ ಓಕೆ ಸರ್ ಅದೇ ರೀತಿ ತಮಗೆ ಏನಾದರೂ ಗುರಿ ಅಥವಾ ಏನಾದರೂ ಕನಸು ಇದೆಯಾ ಏನು ನಮ್ಮ ವ್ಯಾಯಾಮ ಶಾಲೆಯನ್ನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸುವಂತ ಒಂದು ಕನಸು ಅಥವಾ ಬೇರೆ ಏನಾದರೂ ನಿಮ್ಮ ಒಂದು ನನ್ನ ಕನಸಿದೆ ಮೇಡಂ ನಾವು ಕಲಿತು ತಂದೆಯವರಿಂದ ಬಂದಾಗಲೂ ಈಶ್ವರಿಗೆ ಒಂದು ಯಾವುದೋ ಒಂದು ಸೀಮಿತ ಸ್ಥಳ ಇರಲಿಲ್ಲ ಏನಾದರೂ ಇನ್ನಾದರೂ ಒಂದು ಎಲ್ಲ ಒಂದು ಸ್ಥಳ ಹುಡುಕಿ ನಮ್ಮ ಹೆಸರಿನಿಂದ ವ್ಯಾಯಾಮ ಶಾಲೆ ಉಳಿಬೇಕು ವೀರಾಂಜ ವ್ಯಾಯಾಮ ಶಾಲೆ ಎಂಬುದು ದೊಡ್ಡದಾಗಿ ಮಾಡಿ ಎಲ್ಲ ಮಕ್ಕಳಿಗೆ ಹಂಚಿಬಿಟ್ಟು ನಮ್ಮ ಕಾಲಾನಂತರ ಅವರು ನಡೆಸಿಕೊಂಡು ಹೋಗಬೇಕು ಅದಕ್ಕೆ ನನ್ನ ಅಕ್ಕ ತಂಗಿ ಅಂದಿರು ಹಾಗ ನನ್ನ ಮಕ್ಕಳು ಕೂಡ ಮುಂದೆಸ್ಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಇಡಬೇಕು ಎಂಬುದೊಂದು ಆಸೆ ಇದೆ ಓಕೆ ಅದಕ್ಕೆ ದೇವರು ನಮಗೆ ಅನುಗ್ರಹಿಸಬೇಕು ಅಂತ ಹೇಳಿ ಹೇಳ್ತಾ अदे रीति सर नहीं कूड़ा नम कार्यक्रम के बंद तुम खुशिकर वाद संगति अंत या तालीम विद्या बे ना आवे स्टार्टिंग प्रोग्राम प्रारंभव मुंचे विद्यन केल्ती है नोड़ी अंत अरे नोड़े रोमांचन आगे विद्यान सो अदे रीति कूड़ा वंश पारंपर्य बंद कलयन कंटिन्ू माता कार्यक्रम सर निम्हे अरे तंद कलित विद्यवे ऐनूम तंदे निम्हे सपोर्ट निम्म मिसेस निम्म फैमिली मेंबर्स मक्कळिगे एनादरू हेळ्ळिक्के इष्टपट्रे सर हेळ्बहुदु नम्म कार्यक्रमदल्ली नमगे संतोष अंद्रे एनंद्रे नम्म ताई तंदेयवरु नमगे सहकार माडिदारे हागे नन्न मिसेस कूड सहकार माडिदारे अवरिगे कूड इन्नु कूड इदे रीति इन्नु मुंदे कूड सहकार माडो तंदे ताई तंदे तीरिदारे ताई इद्दारे ಅವರಿಗೆ ಕೂಡ ದೇವರು ನಾವು ಅವರ ತಾಯಿ ನಮಗೆ ಆಶೀರ್ವಾದ ಮಾಡ್ತಾ ಇರಲಿ ನನ್ನ ಮಿಸ್ಸಸ್ ನನಗೆ ಇದಕ್ಕೆ ಸಹಕಾರ ಮಾಡಲಿಕ್ಕೆ ಅವರಿಗೆ ಕೂಡ ಬುದ್ಧಿ ಕೊಡ್ಲಿ ದೇವರೇ ಅನ್ಕೊಂಡು ಬೇಡ್ತಾ ನಮ್ಮ ಇದನ್ನು ಕೂಡ ಇನ್ನು ಮುಂದೆ ಹರಿಸಿಕೊಂಡು ಹೋಗಿ ಅದನ್ನು ಸ್ಥಾನಮಾನ ಉಳಿಸಿಕೊಂಡು ನಮ್ಮ ಹೆಸರನ್ನು ಮುಂದೆ ಹರಿಸಿಕೊಂಡು ಹೋಗಬೇಕು ಎಂಬುದು ಒಂದೇ ವೀರ ಆಂಜನೇಯ ವ್ಯಾಯಾಮ ಶಾಲೆ ಹೆಸರು ನಿರಂತರವಾಗಿ ಉಳಿಬೇಕು ಎಂಬುದು ಒಂದೇ ಆಸೆ ಮೇಡಂ ಓಕೆ ಸರ್ ಅದೇ ರೀತಿ ನಾನು ಯಾಕೆ ಹೇಳಿದ್ರೆ ಈಗ ಒಂದು ಆಸೆಯನ್ನು ನಡೆಸ್ತಾ ಇದೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕಲಿತಾ ಇದ್ದಾರೆ ಖಂಡಿತ ಹೌದು ಖಂಡಿತ ಹೌದು ನಿಮ್ಮ ತರನೇ ಆಸಕ್ತಿ ಇರುವಂತ ಮಕ್ಕಳು ಈಗ ನಿಮ್ಮ ಹತ್ರ ಕಲಿತಾ ಇದ್ದಾರೆ ನನ್ನ ಹತ್ರಲ್ಲ ನನ್ನ ಅಕ್ಕನ ಮಕ್ಕಳು ಮಗನ ಮಗಳು ಮಕ್ಕನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಕಲಿತಾ ಇದ್ದಾರೆ ಅದರಿಂದ ನಾವು ಅವರಿಗೆ ಸಪೋರ್ಟಿವ್ ಆಗಿ श्री वीरांजनेय 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 व्यायाम शाले इन्नष्टु उन्नत मट्टक्के एरली अन्नुवंतदे नम्म आशय मत्तोम्मे सर कार्यक्रम के बंदिरुवुदक्के निमगू कूड धन्यवादगळु ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮದಲ್ಲಿ ದಿನಕರ್ ಉಪೂರು ಅವರ ಜೊತೆ ತಾಲೀಮ್ ವಿದ್ಯೆಯ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡ್ವಿ ಯಾವಾಗ ಈ ವಿದ್ಯೆಯನ್ನ ಅವರು ಕಲಿಯಲಿಕ್ಕೆ ಪ್ರಾರಂಭ ಮಾಡಿದ್ರು ಅದೇ ರೀತಿ ಯಾವ ಯಾವ ಸ್ಥಳಗಳಲ್ಲಿ ಕೂಡ ಈ ತಾಲೀಮ್ ಪ್ರದರ್ಶನವನ್ನ ಕೊಟ್ಟಿದ್ದಾರೆ ಅನ್ನುವಂತದ್ದನ್ನ ಅದೇ ರೀತಿ ಅವರ ಕನಸಿನ ಬಗ್ಗೆ ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರು ಇದಾಗಿತ್ತು ಇವತ್ತಿನ ಕ್ಲಾಸಿಕ್ ಟೈಮ್ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜಿವಾ 24x7